ಪ್ಯೂರಸ್ ಆಗಿರ್ಬೇಕು. ನಿಮ್ ಮಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ ಅವರು, ನಿಮ್ಗೆ ಆತರ ಫೀಲಿಂಗ್ ಬರ್ಬೇಕು. ಗಮ್ಮತ್ ಏನು ಅಂತ ಹೇಳಿದ್ರೆ, ಥಿಯೇಟರ್ ಅಲ್ಲಿ ನಾನು ಹೋಗಿ ನೋಡಿದ್ ನಮ್ಮ ಮೂವಿಯನ್ನ ನೋಡಿ ಹೊರಗೆ ಬರುವಾಗ ಯಾರು ಗುರುತಿಸ್ಲಿಲ್ಲ ನನ್ನನ್ನು. ಮೇಡಮ್, ಇದು ರೋಲ್ ಉಂಟಲ್ಲ, ಅವನು ಬಗೀರಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಇದೊಂದು ಮುಖ್ಯ ರೋಲ್, ಮುಖ್ಯ ರೋಲ್ ಇದು, ಮಾಡಿ ನೀವು ಅಂತ ಹೇಳಿದ್ರು. ಇವರು ತೆಗ್ದ್ರು ಅವರ ಮೇಕಪ್ ಶೇಡ್ ಅಲ್ಲಿ ಇರುವ ಡಾರ್ಕೆಸ್ಟ್ ಪ್ಯಾಲೆಟ್ ಅನ್ನ ತೆಗ್ದು ನನ್ನ ಕೈ ಮೈ ಬೆನ್ನು ಕುತ್ತಿಗೆ ಮುಖ ಎಲ್ಲ ಬಳದ್ ಬಿಟ್ರು. ಕಣ್ಣು ಓಪನ್ ಮಾಡಿದ್ರೆ ನನ್ ಗುರ್ತು ನನಗೆ ಆಗುದಿಲ್ಲ, ಆತರ ಆಗಿತ್ತು. ಆ ಸೀನ್ ಅನ್ನ ಕಣ್ಣಲ್ಲಿ ಇಟ್ಟುಕೊಂಡು ನಾನು ಕೂಗಿದ ರೀತಿಯಲ್ಲಿ ನನ್ನ ಕಣ್ಣಿಂದ ದಳ 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 ನೀರು ಇಳಿತಾ ಉಂಟು. ಇದು ಬೇಕಾದದ್ದು ಅಂತ ಹೇಳಿದ್ರು ಅವರು. ಸೌಮ್ಯ ಸುಧೀಂದ್ರ ರಾವ್ ಅವರು ರಿಯಲ್ ಲೈಫ್ ಅಲ್ಲಿ ಇಷ್ಟು ಮಕ್ಕಳಿಗೆ ನೀವೇ ಗುರುವಾಗಿದ್ದು, ಅಲ್ಲಿ ಹೋಗುವಾಗ ನೀವು ವಿದ್ಯಾರ್ಥಿ ಆಗಿದ್ರಿ ಅಂತ. ಹೌದು, ಖಂಡಿತ ಇದು ಕರೆಕ್ಟ್ ಒಳ್ಳೆ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ. ಬಟ್ ನಾನು ನವ್ಯ ಇಬ್ರು ಸೇರಿ ನಾವು ತುಳುವಲ್ಲೇ ಮಾತಾಡ್ತಿದ್ದದ್ದು. ಆಮೇಲೆ ಅವಳು ನನ್ನ ಅಮ್ಮ ಅಂತ ಕರಿತಿದ್ಲು. ನಿಜ, ನನ್ನ ಮಗಳಿಗೆ ಹೊಟ್ಟೆ ಕಿಚ್ಚು ಅವಳನ್ನ ನೋಡಿ, ನಿನ್ನ ಅಮ್ಮ ಅಂತ ಏನ್ ಮಾತ್ರ ಪಣರೆಗ ಅಂತ ಅವಳು ನನಗೆ ತಮಾಷೆ ಮಾಡ್ತಿದ್ಲು. ನಾನೇ ಎಣಿಸ್ಲಿಲ್ಲ ನಾನು ಈ ಪಾತ್ರವನ್ನು ನಾನು ಮಾಡಬಲ್ಲೆ ಅಂತ ಹೇಳಿ ನನಗೆ ಕನಸಲ್ಲೂ ನಾನು ಎಣಿಸ್ಲಿಲ್ಲ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತ ಕನ್ನಡದ ಎಲ್ಲಾ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಚಾನೆಲ್ನಲ್ಲಿ ಒಬ್ರು ಕಲಾವಿದರನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೇವೆ, ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದ್ದೇವೆ. ಆ ಕಲಾವಿದರು ಯಾರು ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಬಂದಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಬಗೀರಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಂತಹ ನಮ್ಮ ಮಂಗಳೂರಿನ ಪ್ರತಿಭೆ ಸೌಮ್ಯ ಸುಧೀಂದ್ರ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಯಾರು, ಇವರ ಹಿನ್ನೆಲೆ ಏನು, ಸಿನಿಮಾ ರಂಗಕ್ಕೆ ಹೇಗೆ ಬಂದರು, ಅವರು ರಿಯಲ್ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದ್ದು ಹೇಗೆ, ಇನ್ನಷ್ಟು ವಿಚಾರಗಳನ್ನು ಅವರ ಬಾಯಲ್ಲೇ ಕೇಳೋಣ. ಈಗ ನಮ್ಮ ಜೊತೆಗೆ ಸೌಮ್ಯ ಮೇಡಮ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸೂಪರ್. ಬೊಂಬಾಟ್ ಬೊಂಬಾಟ್ ಸಿನಿಮಾದಲ್ಲಿ ಬೊಂಬಾಟ್ ಆಗಿದ್ದೀರಾ? ಬೊಂಬಾಟ್ ಆಗಿದ್ದೇನೆ. ಮತ್ತೆ ನೀವ್ ಹೇಳಿದ್ರಲ್ಲ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ, ಇದು ಆಕ್ಚುಲಿ ಬೊಂಬಾಟ್ ಸಿನಿಮಾಕ್ಕೂ ಪಾದಾರ್ಪಣೆ ಆಗ್ತದೆ ಮೊದಲ ಬಾರಿಗೆ. ಹೌದು, ಯಾಕೆ ಅಂತ ಹೇಳಿದ್ರೆ ಒಬ್ಬಳು ವೀಕ್ಷಕಳಾಗಿ ನಾನು ನಿಮ್ಮ ತುಂಬಾ ಇದನ್ನ ವಿಡಿಯೋಸ್ ಅನ್ನ ನೋಡಿರುವವಳು, ಆನಂದಿಸಿದ್ದವಳು, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾಗಿ ಈ ಮೂಲಕ ಬಗೀರದ ಮೂಲಕ ನಿಮ್ಮ ಒಂಬಾಟ್ ಚಾನಲ್ಗೆ ಬರಲಿಕ್ಕೆ ಒಂದು ತುಂಬಾ ಖುಷಿ ಆಗ್ತಾ ಉಂಟು. ಎಸ್, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಬಗೀರ ಸಿನಿಮಾ ನೋಡಿದ್ರೆ ಒಂದು ತುಂಬಾ ಖುಷಿಯಾಗಿರ್ಬೋದು. ಯಾಕಂತ ಹೇಳಿದ್ರೆ ಬಗೀರ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಇವರು ನಟಿಸಿದ್ದಾರೆ. ಆ ಪಾತ್ರ ಯಾವುದು ಅಂತ ಹೇಳಿದ್ರೆ ವೇದಾಂತ್. ಬಗೀರನಾಗಿ ಕನ್ವರ್ಟ್ ಆಗುವ ಸೀನ್ ಏನಿದೆ, ಅವರು ಇವರು ಬಂದಾಗಲೇ ಆ ಒಂದು ಸೀನ್ ನಡೆಯುವಂಥದ್ದು. ಮೇಡಮ್, ಈಗ ಬಗೀರ ಬಗ್ಗೆ ಕೇಳೋದಾದರೆ, ನಾವು ಬೇಡ ಬಗೀರಕ್ಕಿಂತ ಸ್ವಲ್ಪ ಹಿಂದೆ ಹೋಗೋಣ. ಸೌಮ್ಯ ಸುಧೀಂದ್ರ ಅವರು ಯಾರು, ಅವರ ಹಿನ್ನೆಲೆ ಏನು? ಸೌಮ್ಯ ಸುಧೀಂದ್ರ ರಾವ್ ಒಂದು ಭರತನಾಟ್ಯ ಕಲಾವಿದೆ. ನನ್ನ ತಂದೆ ಯಕ್ಷಗಾನಿಸ್ಟ್ ಆಗಿದ್ರು, ತಾಯಿ ಕರ್ನಾಟಕ ವೋಕಲ್ ಮ್ಯೂಸಿಷಿಯನ್ ಆಗಿದ್ರು, ಇದ್ದಾರೆ. ಹಾಗಾಗಿ ಕಲಾವಿದರ ಕುಟುಂಬದಲ್ಲೇ ಬೆಳೆದ ಕಾರಣ ಭರತನಾಟ್ಯಕ್ಕೆ ಹಾಕಿದರು. ಹಾಗಾಗಿ ಭರತನಾಟ್ಯ ಮಾಡಿ ವಿದ್ವತ್ ಮಾಡಿದೆ. ಆಮೇಲೆ ಕ್ರಿಮಿನಾಲಜಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ. ಆಮೇಲೆ ಲೆಕ್ಚರರ್ ಆಗಿ ಸೇರಿದೆ, ಅದನ್ನು ರಿಸೈನ್ ಮಾಡಿ ಮತ್ತೆ ಪುನಃ ಡಾನ್ಸ್ ಒಂದು ಕುಟುಂಬ ಕಟ್ಟುವ ಅಂತ ಹೇಳಿ ನೃತ್ಯ ಸುಧಾ ಎನ್ನುವ ಸಂಸ್ಥೆಯನ್ನು ಕಟ್ಟಿದೆ. ಮಂಗಳೂರಿನಲ್ಲೇನಾ? ಮಂಗಳೂರು ಉಡುಪಿ ಎರಡು ಕಡೆ ಮಾಡ್ತೇನೆ ನಾನು. ಮೂರು ಬ್ರಾಂಚ್ ಇದೆ. ಇನ್ನು ಸ್ವಲ್ಪ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಇದ್ದೇನೆ. ನನ್ನ ತಂಡದಿಂದ ಬಹಳಷ್ಟು ವಿದುಷಿಯರು ಬರ್ತಾ ಇದ್ದಾರೆ, ಮೇಲೆ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಒಂದು ಇದು ಮಾಡಿ ಕೊಡುವ ಅಂತ ಹೇಳಿ. ಹಾಗಾಗಿ ಇದು ಕಲಾ ಜೀವನದಲ್ಲಿ ಮಾಡ್ತಾ ಮಾಡ್ತಾ ಸಾಧಾರಣ 2018 ಒಂದು ಪೈಲಟ್ ಎಪಿಸೋಡ್ ಆಗಿ ನಾವು ಶೂಟ್ ಮಾಡುವ ಅಂತ ಹೇಳಿ ಜಿತೇಂದ್ರ ರಾವ್ ಅಂತ ಹೇಳಿ ಉಡುಪಿ ಅವರು, ಅವರು ಕಲ್ಕಿ ಕನ್ನಡ ಇದಕ್ಕೆ ಒಂದು ಸೀರಿಯಲ್ ಮಾಡ್ತಾರೆ ಜೀವನ ರಾಗ ಅಂತ. ಅದಕ್ಕೆ ಗಿರೀಶ್ ಜತ್ತಿ ಅಂತ ಹೇಳಿ ಕನ್ನಡ ಆಕ್ಟರ್ ಅವರು, ಅವರ ಹೆಂಡತಿಯ ರೋಲಿಗೆ ನನ್ನನ್ನು ಕರೆದ್ರು. ಇದು ನನ್ನ ತಂದೆ ಯಾವಾಗ್ಲೂ ಹೇಳ್ತಾರೆ, ಬಂದ ಅಪರ್ಚುನಿಟಿ ಬಿಡಬಾರ್ದು ಅಂತ. ಹಾಗೆ ಆಯ್ತು ಅಂತ ಹೇಳಿ ಅದನ್ನು ಒಪ್ಪಿದೆ. ಬಟ್ ಕಾರಣಾಂತರಗಳಿಂದ ಆ ಚಾನೆಲ್ ಬರ್ಲಿಲ್ಲ, ಮುಂದೆ ಬರ್ಲಿಲ್ಲ ಕಲ್ಕಿ ಕನ್ನಡ ಅಂತ ಹೇಳಿ, ಅದು ಬರ್ಲಿಲ್ಲ. ಹಾಗಾಗಿ ಅದು ನಿಂತು ಹೋಯ್ತು. ಹಾಗೆ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ವೀರೇಂದ್ರ ಶೆಟ್ರು ಇದು ಮಗನೇ ಮಹೇಶ ಅಂತ ಹೇಳಿ ಮಾಡಿದ್ರು. ಅದಕ್ಕೊಂದು ಚಿಕ್ಕ ರೋಲ್ ಇದೆ ಮೇಡಮ್, ಬರ್ತೀರಾ ಅಂತ ಅರೆಹೊಳೆ ಸದಾಶಿವರಾಯರು ಹೇಳಿದ್ರು. ಅವ್ರ ಮಗಳು ಅದರಲ್ಲಿ ಡಾನ್ಸರ್ ಆಗಿ ಮಾಡಿದ್ಲು, ಚಂದನ ಸಿರಿ. ಹೌದು, ಕರೆಕ್ಟ್. ಅದು ಅದಕ್ಕೆ ಒಂದು ಇವರು ಯಾರು ನಮ್ಮ
ದೇವದಾಸ್ ಸರ್ ಇದ್ದು ವೈಫಿನ ರೋಲ್ ಅದು, ಚಿಕ್ಕ ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರು. ಆಯ್ತು ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಬಂದೆ. ಅದಾದ್ಮೇಲೆ ಹರೀಶ ವಯಸ್ಸು 36, ಅದರಲ್ಲಿ ಕೂಡ ಶ್ವೇತಳ ತಾಯಿಯ ರೋಲನ್ನ ಮಾಡಿದ್ದೆ. ಅದಾದ ಮೇಲೆ ಸ್ಟ್ರಾಬೆರಿ ಅಂತ ಹೇಳಿ ಒಂದು ಇನ್ನು ರಿಲೀಸ್ ಆಗ್ಬೇಕಿದೆ, ಅರ್ಜುನ್ ಲೂಯಿಸ್ ಅವರ ಡೈರೆಕ್ಷನ್, ಅರ್ಜುನ್ ಲೂಯಿಸ್ ಅವರ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್. ಹೌದು, ಅದಕ್ಕೆ ಅದರಲ್ಲೂ ಚಿಕ್ಕ ಪಾತ್ರ. ಅದಾದ ನಂತರ ಒಂದು ಸ್ಟಾರ್ ಸುವರ್ಣದಲ್ಲಿ ಒಂದು ಡೈಲಿ ಸೋಪಿಗೆ ಒಂದು ಬರಬೇಕು ಅಂತ ಹೇಳಿ ನಮ್ಮ ಇಲ್ಲಿಯ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಮಾಡುವವರು ಕಾರ್ತಿಕ್ ರೈ ಅಂತ ಒಬ್ರು ಇದ್ರು. ಸೊ ಅವ್ರು ಹೇಳಿದ್ರು ಬರ್ಪರೆ ಸೌಮ್ಯಕ್ಕ, ಬಗೀರ ಒಂದು ಬಗೀರ ಅಂದ ಒಂಜಿ ಮೂವಿ ಬರೋಂದುಂಡು ಹೊಂಬಾಳೆ ದಾಖಲೆನ ಮನ್ಪರೆ ಅಂತ ಕೇಳಿದ್ರು. ನನಗೆ ಅದು ಹೊಂಬಾಳೆ ಅಂತ ಹೇಳಿದ ಕೂಡಲೇ ಒಂದು ಖುಷಿ ಅಲ್ವ. ಹೊಂಬಾಳೆ ಅನ್ನುವಂಥದ್ದು ದೊಡ್ಡ ಸಂಸ್ಥೆ, ಖಂಡಿತ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದೆ, ನೋಡು ಮಾಡುವ ಅಂತ ಹೇಳಿ ಒಪ್ಪಿಕೊಂಡೆ. ಒಪ್ಪಿಕೊಂಡ ನಂತರ ಅವರು ಡೈಲಾಗ್ಸ್ ಕಳಿಸ್ತಾರೆ. ಡೈಲಾಗ್ಸ್ ಕಳಿಸಿದ ನಂತರ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸಿತ್ತು ನನಗೆ. ಸರಿ ಮಾಡುವ ಅಂತ ಹೇಳಿ ಆ ಡೈಲಾಗ್ಸ್ಗಳನ್ನೆಲ್ಲ ಬೈ ಹಾರ್ಟ್ ಮಾಡಿ ಎನಾಕ್ಟ್ ಮಾಡಿದೆ. ನನ್ನ ಮಗಳ ಹತ್ರ ಮೊಬೈಲ್ ಕೊಟ್ಟು ಅವರಿಗೆ ಕಳಿಸ್ಬೇಕಂತ ವಿಡಿಯೋ ಅಂತ ಹೇಳಿ. ಅಂದ್ರೆ ಇದೊಂದು ಹೊಸ ಅನುಭವ ನನಗೆ, ಆಡಿಷನ್ ಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆಲ್ಲ, ಅದ್ರ ಅಂದ್ರೆ ಯಂಗ್ಸ್ಟರ್ಸಿಗೆಲ್ಲ ಅದೊಂದು ಅನುಭವ ಆಗಿರುತ್ತದೆ, ನನಗೊಂದು ಹೊಸ ಅನುಭವ. ಹಾಗೆ ಆಡಿಷನ್ ಕೊಡ್ಲಿಕ್ಕೆ ಅಂತ ಹೇಳಿ ಡೈಲಾಗ್ ಎಲ್ಲ ಬೈ ಹಾರ್ಟ್ ಮಾಡಿ ಅವಳ ಹತ್ರ ವಿಡಿಯೋ ಮಾಡು ಅಂತ ಹೇಳಿ ವಿಡಿಯೋ ಮಾಡಿದ್ಲು. ವಿಡಿಯೋ ಮಾಡಿದ ನಂತರ ಕಳಿಸಿದೆ. ಕಳಿಸುವಾಗ ಹೇಳಿದ್ರು ಇದು ಸ್ವಲ್ಪ ಸ್ಲೋ ಆಯ್ತು ಮೇಡಮ್, ಅಂದ್ರೆ ನಮ್ಮ ಇಲ್ಲಿಯ ಕನ್ನಡದ ರೀತಿಯಲ್ಲಿ ಬಂತು, ಸ್ವಲ್ಪ ಬೆಂಗಳೂರು ಕನ್ನಡ ತರ ಇರ್ಲಿ, ಆಮೇಲೆ ಸ್ವಲ್ಪ ಫಾಸ್ಟ್ ಇರ್ಲಿ, ಫ್ಯೂರಿಯಸ್ ಆಗಿರ್ಲಿ ಅಂತ ಹೇಳಿದ್ರು. ಇದು ಎಂತಪ್ಪ ಫಾಸ್ಟ್ ಅಂಡ್ ಫ್ಯೂರಿಯಸ್ ಮಾಡುದು? ಸರಿ ಅದನ್ನೇ ಸ್ವಲ್ಪ ಜೋರಾಗಿ ಹೇಳಿದೆ, ಫಾಸ್ಟ್ ಮಾಡಿ ಹೇಳಿದೆ. ಆದಮೇಲೆ ನೀವು ಲುಕ್ ಟೆಸ್ಟ್ಗೆ ಬರ್ಬೋದಾ ಅಂತ ಕೇಳಿ ಬೆಂಗಳೂರಿಗೆ. ಅಲ್ಲ, ಆಗ ಅವ್ರು ಇಲ್ಲಿಗೆ ಬಂದಿದ್ರು, ಉಡುಪಿಗೆ ಮಂಗಳೂರಿಗೆ ಬಂದಿದ್ರು ಲುಕ್ ಟೆಸ್ಟ್ ಮಾಡುವನ ಅಂತ ಹೇಳಿ ಕರೆದದಕ್ಕೆ ಸರಿ ಲುಕ್ ಟೆಸ್ಟ್ಗೆ ಬರ್ತೇನೆ ಅಂತ ಹೇಳಿದ್ರು. ಇಲ್ಲೊಂದು ಹೋಟ್ಲಲ್ಲಿ, ನಂಗೀಗ ಹೆಸರು ಮರ್ತೋಗಿದೆ, ನೆನಪಾಗುದಿಲ್ಲ, ಈ ಅಲ್ಲಿ ಪೋಸ್ಟ್ ಆಫೀಸ್ ಎಲ್ಲ ಉಂಟು ನಮ್ಮ ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮಿನ ಆಪೋಸಿಟ್ ಒಂದು ಹೋಟೆಲ್ ಅಲ್ಲಿ, ಮಾಯಾ ಇಂಟರ್ನ್ಯಾಷನಲ್, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಈ ಹೋಟೆಲ್ಗೆಲ್ಲ ಹೋಗಿ ಗೊತ್ತೇ ಇಲ್ಲ ನನಗೆ. ನಾನು ಇವ್ರ ಹತ್ರ ಹೇಳಿದೆ, ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಪೋಯ ಅಂತ. ಅದಕ್ಕೆ ಇವ್ರು ಹೇಳಿದ್ರು ನಿಂಗೆ ಕೊರ್ತಿಗೆ ಪೋರಗಾಪುರ ಅಂತ ಹೇಳಿ ಹೋಗುವ ಅಂತ ಹೇಳಿ ಬಂದೆ ಅಲ್ಲಿಗೆ ಬಂದು. ಆಮೇಲೆ ಲುಕ್ ಟೆಸ್ಟ್ ಮಾಡ್ಬೇಕು, ನೀವು ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾನೆಲ್ಲ ಚಂದ ಪಿನ್ ಎಲ್ಲ ಹಾಕೊಂಡು ಲುಕ್ ಟೆಸ್ಟಿಗೆ ಹೋದೆ. ಲುಕ್ ಟೆಸ್ಟಲ್ಲಿ ನೀವು ತುಂಬ ಬೆಳ್ಳಗಿದ್ದೀರಾ ಮ್ಯಾಮ್ ಹೇಳಿದ್ರು. ನಾನು ಬೆಳ್ಳಗಿದ್ರೆ ಇದು ನನ್ನ ಫಾಲ್ಟ್, ನಿಮ್ಮನ್ನು ಸ್ವಲ್ಪ ಕಪ್ಪು ಮಾಡ್ತೇನೆ, ನಾನು ನಿಮ್ಮನ್ನು ಸ್ವಲ್ಪ ಕಪ್ಪು ಮಾಡ್ತೇನೆ ಅಂತ ಹೇಳಿದ್ರು. ಕಪ್ಪು ಮಾಡುದಾ, ಸರಿ ಮಾಡಿ ಅಂತ ಹೇಳಿದೆ. ಮತ್ತೆ ಹೇಳಿದ್ರು ತುಂಬ ಕಪ್ಪು ಮಾಡ್ತೇವೆ, ನಿಮ್ಮ ಈ ಟೋನಿಗಿಂತ ಒಂದು 6 ಟೋನ್ ಜಾಸ್ತಿ ಗುರುತವೇ ಸಿಗ. ಅದು ನನಗೆ ಅವಾಗ ಹೊಳಿಲಿಲ್ಲ, 6 ಟೋನ್ ಹೇಳಿದ್ರೆ ಎಷ್ಟು ಸಾಧಾರಣ ಒಂದು ಬ್ರೌನ್ ಕಲರ್ ಆಗಿರ್ಬೋದು ಅಂತ ಆಲೋಚನೆ ಮಾಡಿದೆ. ಮತ್ತೆ ಒಂದು ರೆಫರೆನ್ಸ್ ಫೋಟೋ ತೋರಿಸಿ ಈ ತರ ಅಂತ. ಅಯ್ಯೋ ಇಷ್ಟು ಕಪ್ಪು ಮಾಡ್ತಾರ ಅಂದ್ರೆ ನನ್ನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತಾಗ ಬೇಕಾ ಇದು ಯಾಕೆ ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೆ. ಮತ್ತೆ ಅವ್ರು ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ, ಮೇಡಮ್ ಇದು ರೋಲ್ ಉಂಟಲ್ಲ ಅವನು ಬಗೀರಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಇದೊಂದು ಮುಖ್ಯ ರೋಲ್, ಮುಖ್ಯ ರೋಲ್ ಇದು ಮಾಡಿ ನೀವು ಅಂತ ಹೇಳಿದ್ರು ಸಂಜಯ್ ಅಂತ ಹೇಳಿ ಒಬ್ರು ಕಾಸ್ಟಿಂಗ್ ಡೈರೆಕ್ಟರ್. ಹಾಗೆ ಸರಿ ಅಂತ ಹೇಳಿ ಒಪ್ಪಿಕೊಂಡೆ. ನಾವು ತುಂಬ ಇಮೋಷನಲ್, ಇಲ್ಲಿ ಅವ್ರು ತುಂಬ ಇಮೋಷನಲ್ ಜನ ಅಲ್ವಾ, ಸೊ ನೀವು ಇದಕ್ಕೆ ಬನ್ನಿ ಅಂತಕ್ಕೆ ರಿಹರ್ಸಲ್. ಹಾ, ಅವ್ರದ್ದೊಂದು ರಿಹರ್ಸಲ್ ಒಂದು ಪೀರಿಯಡ್ ಅಂತ ಇರ್ತದೆ. ಸೊ ನಾವು ದಿನ ಒಂದ್ ಎರಡ್ ಸತಿ ದಿನ ಅಂದ್ರೆ ವಾರದಲ್ಲಿ ಒಂದ್ ಎರಡು ದಿವಸ ಹೋಗ್ಬೇಕು ಅವರ ಇದಕ್ಕೆ. ಅವ್ರು ನಮ್ಗೆ ಡೈಲಾಗ್ ಹೇಗ್ ಹೇಳ್ಕೊಡ್ಬೇಕು ಅಂತ ಎಲ್ಲ ಹೇಳಿಕೊಡ್ತಾರೆ. ಸೊ ಹಾಗೆ ಹೇಳಿಕೊಡ್ಲಿಕ್ಕೆ ನೀವು ಬರ್ಬೇಕು ಅಂತ ಇದ್ದ ಡೈಲಾಗ್ ಅನ್ನೇ ಹೇಳುದಲ್ವ, ಅದ್ರಲ್ಲಿ ಹೊಸ್ತೇನು ಉಂಟು ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ಈ ಇಮೋಷನ್ ಬರಬೇಕು, ಈ ತರ ಬರಬೇಕು, ಫಾಸ್ಟ್ ಬರಬೇಕು ಅಂತ ಎಲ್ಲ ಹೇಳಿದ್ರು. ಸರಿ ಅಂತ ಹೇಳಿ ಒಂದ್ ಎರಡು ದಿವಸ ಹೋದೆ. ಎರಡು ದಿವಸ ಹೋಗುವಾಗ್ಲೇ ಅವ್ರಿಗೆ ಗೊತ್ತಾಯ್ತು ಈ ಹೆಂಗಸು ಹೇಳ್ತದೆ ಅಂತ ಹೇಳಿ ಗೊತ್ತಾಯ್ತು ಅವರಿಗೆ. ಸರಿ ಮೇಡಮ್ ಈ ದಿವಸ ಇಲ್ಲ, ಅದರ ನಂತರ ನಿಮ್ದು ಮನೆಯಲ್ಲಿ ಹಳೆ ಸೀರೆ ಇದ್ರೆ ಅದು ಉಟ್ಟು ಒಂದು ಫೋಟೋ ಕಳಿಸಿ ಅಂತ. ಈ ಹಳೆ ಸೀರೆ ಎಲ್ಲಿಂದ ಹುಡುಕುದು,
ಆಮೇಲೆ ಎಲ್ಲೋ ಅಮ್ಮನ ಅದೊಂದು ಇದ್ದ ಹಳೆ ಸೀರೆಯನ್ನು ಹುಡುಕಿ ಅದು ನೀಟಾಗಿ ಉಡಬಾರದು, ಆ ತರ ಇಸ್ತ್ರಿ ಹಾಕದಿರು. ಹೌದು. ಆಮೇಲೆ ಈ ಇಲ್ಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಬನ್ನಿ ಅಂತ ಹೇಳಿ ಅದು ಅಫಿಷಿಯಲ್ ಆಗಿ ನನಗೆ ನೀವು ಬಗೀರದಲ್ಲಿ ಇದ್ದೀರಾ ಅಂತ ಅಲ್ಲಿವರೆ ಕನ್ಫರ್ಮ್ ಆಗ್ಲಿಲ್ಲ. ಸಾಧಾರಣ ಒಂದೂವರೆ ತಿಂಗಳು ಹೀಗೆ ಓಡಿದೆ ನಮ್ದು. ಆಮೇಲೆ ಹೋದೆ ನಾನು ಶೂಟಿಂಗ್ ಇದ್ದ ದಿವ್ಸಕ್ಕೆ ಹೋದೆ. ಪ್ರತಿ ಇದರಲ್ಲಿ ಶೂಟ್ ಮಾಡೋದಕ್ಕೂ ಈ ಇದರಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಇವ್ರು ತುಂಬಾ ಪ್ರೊಫೆಷನಲ್ ಇದ್ದಾರೆ, ನಮ್ಗೆ ವ್ಯಾನಿಟಿ ವ್ಯಾನ್ ಎಲ್ಲ ಕೊಡ್ತಾರೆ. ಆಮೇಲೆ ಒಂಥರ ಗೌರವ ಇದೆ ಅಲ್ಲಿ, ಅಂದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಇವ್ರು ಮೇಕಪ್ ಮಾಡೋರು ಬಂದ್ರು, ಮೇಕಪ್ ಮಾಡೋರು ಬಂದ್ರು, ಅವರು ಫೋನ್ ಮಾಡ್ತಾರೆ ಯಾರಿಗೆ, ಡೈರೆಕ್ಟರಿಗೆ, ಡೈರೆಕ್ಟರಿಗೆ ಅಲ್ಲ ಡೈರೆಕ್ಟರ್ ಅಸಿಸ್ಟೆಂಟ್ಗೆ. ಓಕೆ ಓಕೆ. ಫೋನ್ ಮಾಡಿ, ಏನ್ ಗುರು ಈ ಅಮ್ಮ ಸಕ್ಕತ್ ಬೆಳ್ಳಗಿದೆ ಅಂತ ಫೋನ್ ಮಾಡಿ. ಹೌದು, ಅವ್ರನ್ನ ಕಪ್ ಮಾಡ್ಬೇಕು ಅಂತ ಹೇಳಿ ಏನೋ ಅವರ ಆಚೆಯಿಂದ ಏನೋ ಹೇಳಿದ್ರು. ಇವರು ತೆಗ್ದ್ರು ಅವರ ಮೇಕಪ್ ಶೇಡ್ ಅಲ್ಲಿ ಇರುವ ಡಾರ್ಕೆಸ್ಟ್ ಪ್ಯಾಲೆಟ್ ಅನ್ನ ತೆಗ್ದು ನನ್ನ ಕೈ ಮೈ ಬೆನ್ನು ಕುತ್ತಿಗೆ ಮುಖ ಎಲ್ಲ ಬಳದ್ ಬಿಟ್ರು. ಕಣ್ಣು ಓಪನ್ ಮಾಡಿದ್ರೆ ನನ್ಗೆ ಗುರ್ತು, ನನಗೆ ಆಗುದಿಲ್ಲ, ಆ ತರ ಆಗಿತ್ತು. ಆಮೇಲೆ ನನ್ಗೆ ಸೆಲ್ಫಿ ತೆಗಿಯೋಣ ಅಂತ ಹೇಳಿದ್ರು, ನನಗೆ ಅದ್ ಸೆಲ್ಫಿ ತೆಗಿಲಿಕ್ಕೂ ಒಂಥರ ಮುಜುಗರ. ಅಂದ್ರೆ ಇದು ನಾನಾ, ಇದು ಗಮ್ಮತ್ ಏನು ಅಂತ ಹೇಳಿದ್ರೆ, ಥಿಯೇಟರ್ ಅಲ್ಲಿ ನಾನು ಹೋಗಿ ನೋಡಿ ನಮ್ಮ ಮೂವಿಯನ್ನ ನೋಡಿ ಹೊರಗೆ ಬರುವಾಗ ಯಾರು ಗುರ್ತಿಸ್ಲಿಲ್ಲ ನನ್ನನ್ನು. ಯಾರಂದ್ರೆ ಯಾರು, ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಖುಷಿ ಹೌದು, ಪರಿಚಯ ಹಿಡಿತಾ ಇಲ್ಲ ಅನ್ನೋ ಬೇಜಾರು ಕೂಡ ಇದೆ. ಯಾರಿಗೂ ಪರಿಚಯ ಆಗ್ಲಿಲ್ಲ. ಆದ್ರೆ ನಮ್ಮ ಮಕ್ಕಳು ಇರ್ಲಿ ಅಮ್ಮ ಫಸ್ಟ್ ಟೈಮ್ ಅಲ್ಲ ಗೊತ್ತಾಗುದಿಲ್ಲ ಎಲ್ಲರಿಗೆ ಅಂತ ಹೇಳಿ ನಮ್ಗೆ ನಾವೇ ಸಮಾಧಾನ ಮಾಡ್ಕೊಂಡು ಹೊರಗೆ ಬಂದ್ವಿ. ಈ ಮೊದಲ ದಿನ ಉಂಟಲ್ಲ ಮೇಡಮ್, ನೀವು ಹೊಂಬಾಳೆಯ ಸಿನಿಮಾಕ್ಕೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳುವಾಗ ನೀವು ಸಾಕಷ್ಟು ಸಿನಿಮಾ ಮಾಡದೇ ಇರೋದ್ರಿಂದ ಆ ಖುಷಿ ಮನೆಯಲ್ಲಿ ಅವತ್ತಿನ ದಿನ ಹೇಗಿತ್ತು ಆ ಸಂಭ್ರಮ ಅಂತ ಹೇಳಿ? ಖುಷಿ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಟ್ಟದ್ದು ನನ್ನ ಅಮ್ಮ ಮತ್ತೆ ನನ್ನ ಮಗಳು, ಇಬ್ರು ಬಹಳ ಖುಷಿ ಪಟ್ಟಿದ್ದಾರೆ. ರೀಸೆಂಟ್ಲಿ ನನ್ನ ತಂದೆ ತೀರಿ ಹೋದ್ರು, ಅವರು ಹೋಗುವ ಮುಂಚೆ ಶೂಟಿಂಗ್ ಆದದ್ದು, ಡಬ್ಬಿಂಗ್ ಆದದ್ದು ಅವ್ರು ಹೋದ್ಮೇಲೆ. ನನಗೆ ಆ ಟೈಮಲ್ಲಿ ತುಂಬ ವ್ಯಾಕ್ಯೂಮ್ ಫೀಲ್ ಆಗಿತ್ತು, ಆ ಡಬ್ಬಿಂಗ್ ಟೈಮಲ್ಲಿ ತುಂಬ ವ್ಯಾಕ್ಯೂಮಲ್ಲಿದ್ದೆ ನಾನು. ಸೊ ಹಾಗಾಗಿ ಆ ಕಂಠದಲ್ಲಿ ಒಂದು ಗದ್ಗದ ಏನಾದರೂ ಅಥವಾ ಅದರಲ್ಲೊಂದು ನೋವು ಏನಾದರೂ ಬಂದಿದ್ರೆ ಈ ವಿಚಾರವೂ ಕೂಡ ಅದರಲ್ಲಿ ಇರಬಹುದು ಅಂತ, ರಿಯಲ್ ಫೀಲಿಂಗ್ಸ್ ಅಲ್ಲಿ ಇರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾಗಿ ನನ್ನ ತಂದೆ ತಾಯಿ ಮಗಳು ತುಂಬಾ ಖುಷಿ ಪಟ್ಟಿದ್ದಾರೆ. ಅದಾದ ನಂತರ ನನ್ನ ಮಾವ, ನನ್ನ ಹಸ್ಬೆಂಡ್ ಇದ್ದು ತಂದೆ, ಅವರಿಗಂತೂ ತುಂಬಾ ಖುಷಿಯಾಗಿ, ಎಷ್ಟು ಖುಷಿ ಅಂತ ಹೇಳಿದ್ರೆ ಇದ್ದವರಿಗೆಲ್ಲರಿಗೂ ಫೋನ್ ಮಾಡಿ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಹೇಳ್ಕೊಂಡ್ರು. ಹಾಗೆ ಆಮೇಲೆ ನನ್ನ ನೃತ್ಯ ಸುಧಾ ಕುಟುಂಬ, ಸ್ಟೋರಿ ಹಾಕುದೇನು ಪೋಸ್ಟ್ ಹಾಕುದೇನು ಮಕ್ಕಳದ್ದು ಸಂಭ್ರಮ ಮುಗಿಯುವುದೇ ಇಲ್ಲ. ಹಾಗಾಗಿ ಈಗಲೂ ಹಾಗೆ ಬಗೀರ ಯಾರೆಲ್ಲ ನೋಡ್ಲಿಲ್ಲ ನೋಡ್ತಾರೆ ಮತ್ ಪುನಃ ಬಂದು ಸ್ಟೋರಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಮತ್ತೆ ಎರಡೆರಡು ಸತಿ ನೋಡಿದ ಮಕ್ಕಳು ಇದ್ದಾರೆ. ಅಂದ್ರೆ ಟೀಚರ್ ಅನ್ನೋ ಪ್ರೀತಿಗೆ ಒಂದು, ಇನ್ನೊಂದು ಮೂವಿ ಚೆನ್ನಾಗಿ ಬಂದಿದೆ ಅದ ಕಾರಣ. ಎಸ್ ಮೇಡಮ್, ಈಗ ಮೊದಲ ದಿನ ನೀವು ಚಿತ್ರೀಕರಣಕ್ಕೆ ಹೋದ ದಿನ ಹೇಗಿತ್ತು ಅಟ್ಮಾಸ್ಫಿಯರ್, ಯಾರೆಲ್ಲ ಇದ್ರು, ಮೊದಲು ಡೈರೆಕ್ಟರ್ನ ಹೇಗೆ ಭೇಟಿ ಆದ್ರಿ, ಅವರ ಹತ್ರ ಪರಿಚಯ ಮಾಡಿಕೊಂಡಿದ್ದ ಹೇಗೆ ಅಂತ? ಡಾಕ್ಟರ್ ಸೂರಿ ಅವರು ಸೋಶಿಯಲ್ ಮೀಡಿಯಾದಲ್ಲಿ ಇಲ್ಲ. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕಿದೆ ನಾನು ಯಾರಿರ್ಬೋದು ಡಾಕ್ಟರ್ ಸೂರಿ, ಅವ್ರ ಮುಖ ಆದ್ರು ಫಸ್ಟ್ ಗೆ ಈ ಸುಕ್ಕ ಸೂರಿ ಅವರದ್ದು ನೆನಪು ಆಚಾರ ಆಲೋಚನೆ ಬಂತ. ಡೈರೆಕ್ಟರ್ ಸೂರಿ ಅಂತ ಒಬ್ರು ಆಲ್ರೆಡಿ ಫೇಮಸ್ ಡೈರೆಕ್ಟರ್ ಇದ್ದಾರೆ. ಇಲ್ಲ, ಡಾಕ್ಟರ್ ಸೂರಿ ಅಂತ ಹೇಳಿದ್ರು ನನಗೆ. ಡಾಕ್ಟರ್ ಸೂರಿ ಅಂತ ಹೇಳಿದ್ದ ಕಾರಣ ನಾನು ಗೂಗಲ್ ಮಾಡಿದೆ. ನನಗೆ ತುಂಬಾ ಜನ ಸೂರಿ ಅವರದ್ದು ಫೋಟೋಸ್ ಬಂತು, ಬಟ್ ನಾನು ಮತ್ತು ಪುನಃ ಇವರೇ ಅವರು ಆಗಿರ್ಬೋದಾ ಅಂತ ಹೇಳಿ ಹೋಮ್ವರ್ಕ್ ತುಂಬಾ ಮಾಡಿದೆ. ನಾನು ಮನೆಯಿಂದ ಹೋಗುವಾಗ ಯಾರಿರ್ಬೋದು ಅಲ್ಲಿ, ಅವರು ಮುಖ ನೋಡಿದ್ರೆ ಒಂಥರ ಗೊತ್ತಾಗ್ತದೆ ನಮ್ಗೆ, ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರ ಅಥವಾ ಪಾಪ ಇರ್ತಾರ. ಕೆಲವರು ಈಗ ನನ್ನನ್ನು ನೋಡಿದ್ರೆ ಫಸ್ಟ್ ಗೆ ಹೇಳ್ತಾರ ಆ ಪೊಂಚ ಮಸ್ತ್ ಆಟಿಟ್ಯೂಡ್ ಉಂಟು, ತುಂಬಾ ಆಟಿಟ್ಯೂಡ್ ಇರುವ ಹೆಂಗಸು ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ನನ್ನ ಪರ್ಸನಲ್ ಒಪಿನಿಯನ್ ಮಾತಾಡಿದ ನಂತರ ಒಪಿನಿಯನ್ ಚೇಂಜ್ ಆಗ್ತದೆ. ಸೊ ಹಾಗೂ ಇರ್ಬೋದಲ್ವಾ. ಸೊ ಸ್ವಲ್ಪ ಹೋಮ್ವರ್ಕ್ ಮಾಡಿ ಹೋಗಿದ್ದೆ, ಬಟ್ ಅವ್ರು ಯಾರು ಅಲ್ಲ, ಆ ಗೂಗಲ್ ಅಲ್ಲಿ ಹುಡುಕಿದವ್ರು ಯಾರು ಅಲ್ಲ ಡಾಕ್ಟರ್ ಸೂರಿ.
ಆಮೇಲೆ ನಿಮಗೆ ಮುಖ ಹೊಸತ್ತು. ಆ ಮುಖ ಹೊಸತ್ತು. ಅಲ್ಲಿ ಇದ್ದವರು ನವ್ಯ ಎಲ್ಲ ಬಂದ್ರು, ಅವಳ ಹತ್ರ ಕೇಳಿದ್ರೆ ಡಾಕ್ಟರ್ ಸೂರ್ಯರು ಅಂತ. ಅವ್ರು ಹೆಂಗಲ ಗೊತ್ತು ಜಿಪಲ್ಲೇ ನಮ್ಮ ತೂಕ ಅಂತ ಹೇಳಿ ನಾವು ಹೋದ್ವಿ. ಎಲ್ಲರಿಗೂ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಬಂದ್ರು ಅವರು. ಹೀಗೆ ಟಿ ಶರ್ಟ್ ಎಲ್ಲ ಹಾಕೊಂಡು ಒಂದು ಇದು ಎಂತ ಹೇಳ್ತಾರೆ ಅದಕ್ಕೆ ಪಂಚೆ ಕಾರ್ಗೋ ಪ್ಯಾಂಟ್ಸ್ ಹಾಕೊಂಡ್ ಬಂದ್ರು. ಒಂದು ಬ್ಲೂ ಕಲರ್ ಟಿ ಶರ್ಟ್ ಇರ್ಬೇಕು ಅವ್ರದ್ದು, ನೇವಿ ಬ್ಲೂ ಕಲರ್ ಟಿ ಶರ್ಟ್ ಬಂದ್ರು. ಅವರನ್ನು ನೋಡಿದೆ ನಾನು, ಪಾಪ ಇದಾರಲ್ಲ ಇವ್ರು ಏನ್ ಬೈತಾರೆ, ಏನಮ್ಮ ಚೆನ್ನಾಗಿದ್ದೀರಾ, ನೀವು ಭರತನಾಟ್ಯಂ ಡಾನ್ಸರ ಹೇಳಿದ್ರು ನನಗೆ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಫಸ್ಟ್ ಸೀನ್ ಅದೇ ಬೈಲಿಕ್ಕೆ ಅಂತ ಬೈಲಿಕ್ಕೆ ಉಂಟು ನನ್ನ ಲೈಫ್ ಅಲ್ಲಿ. ಆ ಮಗಳನ್ನ ಎತ್ತಾಕಿಕೊಂಡು ಹೋಗುವ ಸೀನ್ ಅಲ್ಲಿ ಅದು, ಹಾ ಎತ್ತಾಕಿಕೊಂಡು ಹೋಗುವ ಸೀನ್ ಅಲ್ಲ, ಪೊಲೀಸ್ ಸ್ಟೇಷನ್ ಸೀನ್ ಹೊರಗಡೆ. ಆ ಹೌದು ಹೌದು ಹೌದು, ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳೋದು. ಹೌದು 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 ಅಂತ ಹೇಳಿ ಒಂದು ಬೇಸತ್ತು ಸ್ಟೇಷನ್ಗೆ ಬಂದಾಗ. ಹೌದು ಹೌದು ಹೌದು, ರಂಗಾಯಣ ರಂಗಸೂರನ್ನ ದೂಡುವ ಅದು ತುಂಬಾ ಕಾಮಿಡಿ ಇತ್ತು. ಏನಂತ ಹೇಳಿದ್ರೆ ಅವರು ತುಂಬಾ ಕಾಮಿಡಿ ಮಾಡ್ತಾರೆ, ಅವರು ತುಂಬಾ ಒಳ್ಳೆ ಜನ, ದೊಡ್ಡ ಆರ್ಟಿಸ್ಟ್ ಆಗಿರೋದ್ರಿಂದ ದೂಡಿ ಅಂತ ಹೇಳುವಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ. ಕೈ ಕಾಲೆಲ್ಲ ಇದು ಇದ್ರಲ್ಲಿ ತುಂಬಾ ಹೊಸ ಅನುಭವಗಳು. ನಾನು ನರ್ವಸ್ ಆದ ಹೆಂಗಸೆ ಅಲ್ಲ, ಯಾವತ್ತು ಲೈಫಲ್ಲಿ ನರ್ವಸ್ ಆಗ್ಲಿಲ್ಲ ಆಯ್ತಾ. ಇದು ಒಂದು ಬಗೀರ ಇದೆಯಲ್ಲ, ಅದನ್ನ ನನ್ನ ಲೈಫಲ್ಲಿ ತುಂಬಾ ಫಸ್ಟ್ಗಳನ್ನ ಕೊಟ್ಟಿದೆ. ರಂಗಾಯಣ ರಘು ಸರನ್ನ ದೂಡಬೇಕು ಅಂತ ಹೇಳಿದ್ರು. ದೂಡಿದೆ, ದೂಡಿದ ನಂತರ ಅವರು ತುಂಬಾ ಹಿಂದಕ್ಕೆ ಹೋದ್ರು. ಅಯ್ಯೋ ಸರ್ ಅಂತ, ಅಯ್ಯೋ ಮೇಡಮ್ ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಐ ಆಮ್ ಇನ್ ದ ರೋಲ್ ಅಂತ. ಸರ್ ಸಾರಿ ಸರ್ ಅಂತ ಕಟ್ ಆಯ್ತು, ಮತ್ ಪುನಃ ಅದನ್ನೇ ಮಾಡಿದೆ. ಬಟ್ ದಟ್ ಅದು ಚೆನ್ನಾಗಿ ಬಂತು. ಆಮೇಲೆ ಆ ವರ್ಡ್ ಬೇವರ್ಸೆಗಳು ಅಂತ ಹೇಳಿ ಬೈಯುವಂಥದ್ದು, ಅದಕ್ಕೆ ಸರ್ ಹತ್ರ ಹೋದೆ ನಾನು. ಹೇಳಿದೆ, ಸರ್ ಇಲ್ಲಿ ಬ್ಯಾ ಅಂತ ಯೂಸ್ ಮಾಡ್ತಾರೆ, ನೀವು ಬೇ ಅಂತ ಕೊಟ್ಟಿದ್ದೀರಾ, ಯಾವ್ದು ಹೇಳ್ಬೇಕು ಅಂತ ಹೇಳಿ. ಅವ್ರು ನನ್ನನ್ನ ಹೀಗೆ ಆಶ್ಚರ್ಯದಲ್ಲಿ ನೋಡಿದ್ರು, ಏನಮ್ಮ ಇವತ್ತಿನವರೆಗೂ ಹೇಳಲೇ ಇಲ್ವಾ ನೀನು ಫಸ್ಟ್ ಟೈಮ್ ಅಂತ ಅನ್ನೋ. ಇಲ್ಲ, ಅವಾಗ ರಂಗಾಯಣ ರಘು ಸರ್ ಹೇಳಿದ್ರು, ಈ ಅಮ್ಮಂಗೆಲ್ಲ ನೀವು ಇಂಥ ಡೈಲಾಗ್ ಕೊಟ್ರೆ ಹೆಂಗೆ ಸರ್. ಸೊ ಹಾಗೆ ಇದೊಂದು ಕಾಮಿಡಿ ಇದು ಆಗಿದ್ದು. ಬಟ್ ಆಮೇಲೆ ಮತ್ತೊಂದು ವಿಶೇಷ ಅನುಭವವೂ ಹೌದು, ಒಬ್ಬ ಲೆಜೆಂಡರಿ ಆಕ್ಟರ್ ಜೊತೆಗೆ ಅವರು ತುಂಬಾ ಹೇಳ್ಕೊಡ್ತಾರೆ. ರಘು ಸರ್ ಇದರಲ್ಲ, ಅವರ ಅನುಭವಗಳ ಅದೊಂದು ಸಮುದ್ರ. ಹೇಗಿತ್ತು ಮೇಡಮ್ ಸೆಟ್ ಅಲ್ಲಿ ಅವ್ರ ಜೊತೆ ಕೂತು ಏನಾದ್ರೂ ಚರ್ಚೆಗಳು ಇತ್ತ, ಮಾತುಕತೆ ಇತ್ತ? ತುಂಬಾ ತಮಾಷೆ. ನೋಡ ನವರಸ ಮಾಡು ಅಂತ ಆತರ ಎಲ್ಲ ಕಾಲೆಳಿಯವರು. ಆಮೇಲೆ ನೀವು ಡೈಲಾಗ್ ಎಲ್ಲ ಕೊಡ್ಬೇಡಿ, ಅವ್ರಿಗೆ ಸ್ವಲ್ಪ ಆಕ್ಷನ್ ಮಾಡಿಸ್ಕೊಂಡು ಆಡ್ಸ್ಬೇಡಿ, ಅವ್ರು ಡಾನ್ಸ್ ಎಲ್ಲ ಮಾಡ್ತಾರೆ ಹಿಂಗೆ ಅಂತ ಅವ್ರು ತಮಾಷೆ ಮಾಡ್ತಾ ಇದ್ರು. ಇಸ್ ವೆರಿ ನೈಸ್, ವೆರಿ ಹಂಬಲ್, ವೆರಿ ಜೆನ್ಯೂನ್ ಪರ್ಸನ್ ರಘು ಸರ್. ಅದಾದ್ಮೇಲೆ ಶ್ರೀಮುರುಳಿ ಅವ್ರದ್ದು ಎಂಟ್ರಿ ಆಯ್ತು. ಹೀರೋ ಹೀರೋ ಅವರು ಹೇಗೆ ಅಂತ ಹೇಳಿದ್ರೆ, ಅವ್ರ ಒಂದು ಪಾತ್ರವನ್ನ ಹೇಗೆ ಒಳಗೊಳ್ಳುತ್ತಾರೆ ಅನ್ನುವಂಥದ್ದೇ ನನಗೆ ಆಶ್ಚರ್ಯಚಕಿತ. ಯಾಕೆ ಅಂತ ಹೇಳಿದ್ರೆ, ಅವರೊಂದು ಸೀನಿಗೆ, ಅವರ ಫಸ್ಟ್ ಸೀನ್, ನಂದು ಫಸ್ಟ್ ಸೀನ್, ನಾನು ಬೈತಾ ಇರ್ಬೇಕಾದ್ರೆ ಅವರು ಈ ಜೀಪ್ ಇಂದ ಇಳಿದು ಒಳಗೆ ಬರುವ ಸೀನ್ ಇದೆಯಲ್ಲ. ಸೊ ಅದಕ್ಕಿಂತ ಮುಂಚೆ ಅವರು ಬರ್ತಾರೆ, ಬರ್ತಾನೆ ಒಂಥರ ಸೆಟ್ಗೆ ಎಂಟ್ರಿ ಕೊಡುವಂತ ಸೆಟ್ಗೆ ಅವರು ಹೀಗೆ ಬರ್ತಾ ಇರೋ. ಆ ಶರ್ಟ್ ಎಲ್ಲ ಹೊರಗೆ ಬಂದಿದೆ, ಕಣ್ಣೆಲ್ಲ ಕೆಂಪಾಗಿದೆ. ನಾನು ಎಣಿಸ್ಕೊಂಡೆ, ಏನೀ ಅಪ್ಪ ಈ ತರ ಎಲ್ಲ ಬಂದಿದ್ದಾರೆ ಅಂತ. ಮತ್ತೆ ಹಿ ಡಿಂಟ್ ಇವನ್ ಲುಕ್ ಅಟ್ ಅಸ್, ಅಯ್ಯೋ ಏನ್ ಆಟಿಟ್ಯೂಡ್ ಅಪ್ಪ ಇವರಿಗೆ ಎಲ್ಲ, ನಾನು ಅಂದ್ಕೊಂಡೆ. ಆಮೇಲೆ ಸೀನ್ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ ಅಂತ ಅವರೇ ಬಂದು ಅವರೇ ಮಾತಾಡಿಸಿ, ನನಗಂತೂ ನನ್ನ ನಾನೇ ಬೈಕೊಳ್ಳುವ ಹಾಗೆ, ಶೀ ಎಂತ ಆಲೋಚನೆ ಮಾಡಿದಿ ನೀನು, ಇಷ್ಟು ಒಳ್ಳೆ ಆರ್ಟಿಸ್ಟ್ ಬಗ್ಗೆ ನೀನ್ ಈ ತರ ಆಲೋಚನೆ ಮಾಡಿದ್ಯ ಅಂತ ನನ್ನನ್ನೇ ನಾನು ನಿಮ್ಮ ಮನಸ್ಸಿಗೆ ನೀವು ಬೈಕೊಂಡ್ರಿ. ಹಾ ಗಿಲ್ಟಿ ಫೀಲ್ ಆಯ್ತು ನನಗೆ. ಅದಕ್ಕೆ ನಾನು ಈಗ ಕ್ಯಾಮೆರಾದಲ್ಲಿ ಹೇಳ್ತಾರೆ, ಅವ್ರು ಏನಾದರೂ ನೋಡಿದ್ರೆ ಶ್ರೀಮುರುಳಿ ಸರ್ ಇಲ್ಲಿಂದಲೇ ಒಂದು ಸಾರಿ ಹೇಳಿ, ಸಾರಿ ಸರ್ ಕ್ಷಮಿಸಿ. ಬಟ್ ಅದೇ ಹೇಳ್ತಾರಲ್ಲ, ವಿದ್ಯಾ ವಿನಯಂ ದದಾತಿ ಅಂದ್ರೆ, ಒಂದು ಮನುಷ್ಯನಲ್ಲಿ ವಿದ್ಯೆ ಇದ್ರೆ ಅದು ವಿನಯವನ್ನ ಹೇಳ್ಕೊಡ್ತದೆ. ಅಂಟಿಲ್ ಯು ಲರ್ನ್ ದಟ್ ಹ್ಯುಮಿಲಿಟಿ, ಆ ಹ್ಯುಮ್ಯಾನಿಟಿ, ಯು ಆರ್ ನಾಟ್ ಎಜುಕೇಟೆಡ್ ಅಲ್ವಾ. ಆತರ ಅವರ ಆ ವಿದ್ಯೆ, ಅವರ ಕಲೆ ಅವರನ್ನ ಅಷ್ಟು ವಿನಯವಂತವಾಗಿ ಮಾಡ್ತದೆ. ಯಾವಾಗ ಎಲ್ಲಿ ಸಿಕ್ಕಿದ್ರು ತುಂಬಾ ಹಂಬಲ್ ಆಗಿ ಮಾತಾಡ್ತಾರೆ. ಅದೇ ನಾನು ರೀಸೆಂಟ್ ನಿಮ್ದೊಂದು ಬಗೀರ ಸಕ್ಸಸ್ ಮೀಟ್ ಅಲ್ಲಿ ಕೂಡ ನಿಮ್ಮ ಹತ್ರ ಏನೋ ಒಂದು ಸ್ಪೆಷಲ್ ಮಾತು ಹೇಳಿದ್ರಂತೆ, ಏನು ಹೇಳಿ ಮೇಡಮ್? ಅವರು ಏನಂದ್ರೆ,
ಇದರಲ್ಲಿ ನನ್ನ ಲುಕ್ ಅಲ್ಲಿ ತುಂಬಾ ಇದು ಕಪ್ಪು ಮಾಡಿದ್ದಾರೆ. ಆಮೇಲೆ ದೇ ಮೇಡ್ ಮಿ ಲುಕ್ ಓಲ್ಡ್ ಕ್ಯಾರೆಕ್ಟರ್ಗೆ ಬೇಕಾಗಿ. ನನ್ನ ತುಂಬಾ ಜನ ಕೇಳಿದ್ರು ಯಾಕೆ ನಿಮ್ಮನ್ನ ಅಷ್ಟು ಕಪ್ಪು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಪ್ರಾಬಬ್ಲಿ ಆ ಕ್ಯಾರೆಕ್ಟರ್ ಹೀಗೆ ಹೀಗೆ ಇರಬೇಕು ಅನ್ನುವ ಇದರಲ್ಲಿ ಡಾಕ್ಟರ್ ಸೂರಿ ಅವರು ಹಾಗೆ ಮಾಡಿರ್ಬೋದು ಅಂತ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಅವರು ಈ ಮೀಟ್ ಸಕ್ಸಸ್ ಮೀಟ್ ಅಲ್ಲಿ ಮೀಟ್ ಆದಾಗ ನನ್ನನ್ನ ನೋಡಿ ಏನಮ್ಮ ಈ ಗೆಟಪ್ಪು ಅಲ್ಲಿ ಆ ಗೆಟಪ್ಪು ಫುಲ್ ಚೇಂಜ್ ಅಂತ ಅಂದ್ಬಿಟ್ರು. ಅವರಿಗೆ ಪರಿಚಯ ಆಯ್ತು, ಅವರಿಗೆ ಪರಿಚಯ ಅಲ್ಲ. ಶೂಟಿಂಗ್ ಆಗಿ ನಿಮ್ದು ಎಷ್ಟು ಟೈಮ್ ಆಗಿತ್ತು ಮೇಡಮ್? ಆಲ್ಮೋಸ್ಟ್ 1.5 ವರ್ಷ. ಅಲ್ಲ, ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತ ನಿಜವಾಗ್ಲೂ. ದಟ್ ಸ್ಪೀಕ್ಸ್ ವಾಲ್ಯೂಮ್ ಅಬೌಟ್ ಹಿಸ್ ಕ್ಯಾರೆಕ್ಟರ್. ಕರೆಕ್ಟ್, ದಟ್ ಸ್ಪೀಕ್ಸ್ ವಾಲ್ಯೂಮ್. ಆಕ್ಚುಲಿ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬಾ ಮಾತಾಡ್ತದೆ ಅದು. ಹಾಗಾಗಿ ಅವರು ತುಂಬಾ ಹಂಬಲ್ ಪರ್ಸನ್. ಆಮೇಲೆ ನನಗೆ ಇವರು ಪ್ರಕಾಶ್ ಸರ್, ಪ್ರಕಾಶ್ ತುಂಬಿನಾಡು, ಕರೆಕ್ಟ್, ಅವ್ರ ಜೊತೆಗಿತ್ತು. ಅವರು ತುಂಬಾ ಕಾಮಿಡಿ, ತುಂಬಾ ಜೋವಿಯಲ್ ಪರ್ಸನ್. ನಾವು ಜೊತೆಗೆ ಊಟ ಮಾಡಿದ್ದು ಇದೆ. ಆಮೇಲೆ ನನ್ನ ಜೊತೆಗೆ ನನ್ನ ಮಗಳಾಗಿ ಆಕ್ಟ್ ಮಾಡಿರುವಂತ ನವ್ಯ, ಅವಳನ್ನು ಯಾವಾಗ್ಲೂ ನಾನು ಗೋಳ್ ಹೊಯ್ಲಿಕ್ಕೆ ಉಂಟು. ಏನಂತ ಹೇಳಿದ್ರೆ ಅಲ್ಲ, ಅವಳು ನನ್ನನ್ನು ಗೋಳ್ ಹೊಯ್ಕೋದು. ಎಲ್ರು ನಮ್ ಮುಖ ನೋಡುದು ಅದಕ್ಕೆ ಏನ್ ಮಾತಾಡ್ತಿದ್ದಾರೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ರಂಗಾಯಣ ಸರ್. ಅಂದ್ರೆ ನಾವು ತುಳುವಲ್ಲಿ ಮಾತಾಡ್ತೀವಲ್ಲ, ಇಂಚಿನ ಏರ್ನ ಅಂತ ಹೇಳಿ ಅವರು ತಮಾಷೆ ಮಾಡ್ತಿದ್ರು ನಮ್ಗೆ. ಬಟ್ ನಾನು ನವ್ಯ ಇಬ್ರು ಸೇರಿ ನಾವು ತುಳುವಲ್ಲೇ ಮಾತಾಡ್ತಿದ್ದದ್ದು. ಆಮೇಲೆ ಅವಳು ನನ್ನನ್ನು ಅಮ್ಮ ಅಂತ ಕರಿತಿದ್ಲು. ನಿಜ, ನನ್ನ ಮಗಳಿಗೆ ಹೊಟ್ಟೆ ಕಿಚ್ಚು ಅವಳನ್ನ ನೋಡಿ ನೀನ ಅಮ್ಮ ಅಂತ ಏನ್ ಮಾತ್ರ ಪಣರಗ ಅಂತ ಅವಳು ನನಗೆ ತಮಾಷೆ ಮಾಡ್ತಿದ್ಲು. ಹಾಗಾಗಿ ತುಂಬಾ ಒಂದು ಒಳ್ಳೆ ಬಾಂಧವ್ಯ. ನನಗೆ ಬಗೀರ ಅನ್ನುವ ಚಿತ್ರ ಬಹಳಷ್ಟು ಸ್ಪೆಷಲ್ ಥಿಂಗ್ಸ್ ಅನ್ನು ಕೊಟ್ಟಿದೆ. ಒಂದು ರೆಕಗ್ನಿಷನ್ ಅಂತ ಹೇಳ್ಬೋದು. ಆಮೇಲೆ ಅಂತಹ ಸ್ನೇಹ, ನವ್ಯ ಒಳ್ಳೆ ಹುಡುಗಿ, ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿಸೋ ಹುಡುಗಿ. ಆಮೇಲೆ ರಂಗಾಯಣ ರಘು ಸರ್, ಶ್ರೀಮುರುಳಿ ಅವರು, ಇಂತಹ ದಿಗ್ಗಜರೊಟ್ಟಿಗೆ ಕೆಲಸ ಮಾಡುವ ಅನುಭವ. ಆಮೇಲೆ ಡಾಕ್ಟರ್ ಸೂರಿ ಅವರು ಹೇಗೆ ಅಂತ ಹೇಳಿದ್ರೆ, ನಮಗೆಲ್ಲ ಬೈತಿರ್ಲಿಲ್ಲ ಅವರು. ಡಾಕ್ಟರ್ ಸೂರಿ ನನಗಂತೂ ಬೈದಿದ್ದೆ, ನನಗೆ ನೆನಪಿಲ್ಲ. ಅವ್ರ ಜೊತೆಗೆ ಜಾಕಿ ಅಂತ ಒಬ್ರು ಇದ್ರು, ಅವ್ರ ಅಸಿಸ್ಟೆಂಟ್. ಅವರಾದ್ರೂ ನನಗೆ ಬೈತಿದ್ರು, ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆಲ್ಲ. ಬಟ್ ಜಾಕಿ ತುಂಬಾ ಚೆನ್ನಾಗಿ ಸೀನ್ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಸೂರಿ ಅವ್ರ ಹತ್ರ ಬೈಸ್ಕೊಳ್ಳುವ ಇದು ಬರಲಿಲ್ಲ ನನಗೆ. ಸೊ ಆಲ್ಮೋಸ್ಟ್ 1-2 ಟೇಕಲ್ಲಿ ಆಗ್ತಿತ್ತು ಯೂಶ್ವಲಿ. ಬಟ್ ಒಂದು ಸೀನ್ ಇದೆ, ನನ್ನ ಮಗಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದಾಗ ನನಗೊಂದು ಬೀಳುವ ಸೀನ್ ಇದೆ. 7 ಸರ್ತಿ ಬಿದ್ದಿದ್ದೇನೆ ಯಪ್ಪ, ವೈಕುಂಠಕ್ಕೆ 7 ದ್ವಾರ ಹೇಳಿದಾಗ 7 ಸರ್ತಿ ಬಿದ್ದಿದ್ದೇನೆ. ನಾನು ಅನ್ಸುದು ಈ ಇವ್ರು ಯಾಕೆ ಸಾಕಾಗೋದಿಲ್ಲ, ಕೆಳಗಡೆ ಏನು ಬೆಡ್ ಡೂಪ್ ಗಿಪ್ ಏನು ಇರ್ಲೇ ಇಲ್ಲ, ಏನಿಲ್ಲ. ನಮ್ಮ ಉಳ್ಳಾಲದ ಹತ್ರ ಬ್ಯಾಕ್ ವಾಟರ್ಸ್ ಇದೆ, ಅಲ್ಲಿ ಮಾಡಿದ್ದು. ನೇತ್ರಾವತಿ ಸಂಘದ ಕೆಳಗಡೆ ಉಂಟು ಮಾರೆ ಇದು, ಅಂತ ಮಣ್ಣು ಕಲ್ಲು ಎಲ್ಲ ಮಿಕ್ಸ್, 2 ಕೈಯಲ್ಲಿ ಬ್ಯಾಗ್, ಅದರಲ್ಲಿ ಬೀಳ್ಲಿಕ್ಕೆ. ಲಾಸ್ಟ್ ನಾನೆಣಿಸಿದೆ ಸ್ವಾಮಿ ದೇವರ ಒಂದೊಂದು ಜಾವಡ ಅಂತ ಒಂದು ಹರಕೆ ಹೊತ್ಕೊಳ್ಳೋದು ಒಂದು ಬಾಕಿ. ಲಾಸ್ಟ್ ಶಾರ್ಟ್ ಅಲ್ಲಿ ಫೈನ್ ಅಂತ, ಅದೇ ಶಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಬೀಳುವಾಗ ಕಾಲ್ ಮೇಲೆ ಹೋಗ್ಬೇಕು ಅಂತ ನನಗ್ ನರ್ವಸ್, ಈ ಸೀರೆಯಲ್ಲಿ ಕಾಲ್ ಮೇಲೆ ಎಲ್ಲ ಹೋದ್ರೆ ಹೇಗ್ ಕಾಣಬಹುದು ಅಂತ ನನ್ನ ತಲೆಯಲ್ಲಿ. ಅವ್ರು ನೀವು ಹೆದರಬೇಡಿ ಮ್ಯಾಮ್, ನಿಮ್ ಅದೆಂತ ಬರುದಿಲ್ಲ, ರಿಯಲಿಸ್ಟಿಕ್ ಆಗಿರಬೇಕು ಅಂತ ಹೇಳಿ. ಹೌದು, ಆತರ ಬರ್ಬೇಕು ಅಂತ. ನನ್ನ ಕೈಯಲ್ಲೆಲ್ಲ ಫುಲ್ ಗಾಯ ಎಲ್ಲ ಆಗಿತ್ತು ಆ ಟೈಮಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ ವಿಶೇಷ, ಅದು ಮುಸ್ಲಿಮ್ಸ್ ಏರಿಯಾ. ಹೌದೌದು, ಆಯ್ತಾ, ಅಲ್ಲಿ ಹತ್ರ ಅಂಗಡಿಗಳೇ ಇಲ್ಲ. ನೀರ್ ಬೇಕು ನನಗೆ, ನೀರಿಲ್ಲ ಆ ಜಾಗಿಯಲ್ಲಿ. ಒಬ್ರು ಸ್ಕೂಟರ್ ಅಲ್ಲಿ ಬರ್ತಾರೆ ಮುಸ್ಲಿಂ ಬಾಂಧವರು, ಅವರು ಬಂದು ನೀರ್ ಕೊಡ್ತಾರೆ. ಆವಾಗ ನನ್ಗೆ ದೇವರೇ ಬಂದು ನೀರ್ ಕೊಟ್ಟಾಗ ಅನ್ಸಿತ್ತು. ಅಂದ್ರೆ ಇದೊಂದು ಇದೆಲ್ಲ ಫೀಲಿಂಗ್ಸ್ ಉಂಟಲ್ಲ, ನಮ್ಗೆ ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಖಂಡಿತ ಖಂಡಿತ. ಸೊ ಇಂಥದ್ದೆಲ್ಲ ಅನುಭವಗಳಾಗಿದೆ ನನಗೆ. ಸೊ ಬಗೀರ ಅನ್ನುವಂಥದ್ದು ಇಟ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಎಸ್ ಮೇಡಮ್, ಈಗ ಸಿನಿಮಾ ಕತೆ ಅಥವಾ ನಿರ್ದೇಶನ ಎಷ್ಟು ಇಂಪಾರ್ಟೆಂಟ್, ಒಂದು ಸಿನಿಮಾಗೆ ನಿರ್ಮಾಣ ಸಂಸ್ಥೆಯು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ನಾನು ಬಗೀರ ಸಿನಿಮಾ ನೋಡಿ ತುಂಬ ಖುಷಿ ಪಟ್ಟು ಅದನ್ನ ರಿವ್ಯೂ ಬರೆದಿದ್ದೆ. ನೀವು ಅದನ್ನ ರೀಸ್ಟೋರಿ ಮಾಡಿದ್ರೆ ಅದ್ರಲ್ಲಿ ನಾನೊಂದು ಮೆನ್ಷನ್ ಮಾಡಿದ್ದೆ, ಒಂದು ಕಥೆಯನ್ನ ಪೇಪರ್ ಮೇಲೆ ಬರೆಯೋದು ಬಹಳ ಸುಲಭ, ಅದನ್ನ ತೆರೆಯ ಮೇಲೆ ತರುವುದು ಬಹಳ ಕಷ್ಟ ಅಂತ ಹೇಳಿ. ಕತೆ ಎಷ್ಟು ಡಿಮಾಂಡ್ ಮಾಡ್ತದೆ, ಅದಕ್ಕೆ ಪ್ರೊಡಕ್ಷನ್ ಅಷ್ಟೇ ಹಣ ಕೊಟ್ಟರೆ ಮಾತ್ರ ಅದನ್ನು ಅಷ್ಟು ರಿಚ್ ಆಗಿ ತೋರಿಸ್ಬೋದು. ಆ ಒಂದು ಸಂಸ್ಥೆ ಜೊತೆ ಕೆಲಸ ಮಾಡಿದ ಅನುಭವ ಹೇಳಿ ಮೇಡಮ್. ಹೊಂಬಾಳೆ ಟೀಮ್ ಹೇಗಿತ್ತು, ಪ್ರೊಡಕ್ಷನ್ ಹೌಸ್
ಪ್ರೊಡಕ್ಷನ್ ಕ್ವಾಲಿಟಿ ಹೇಗಿತ್ತು ನೀವು ನೋಡಿದ ಹಾಗೆ? ಹಾ, ಪ್ರೊಡಕ್ಷನ್ ಕ್ವಾಲಿಟಿ ಅಂತ ಹೇಳಿದ್ರೆ ಆರ್ಟಿಸ್ಟ್ ಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದರಲ್ಲಿ ಯಾವ ಇದು ಇಲ್ಲ. ನಮಗೆ ಊಟ ಆಗಿರ್ಬೋದು ಅಥವಾ ಇದು ಹೊರಗಡೆ ಹೋದಾಗ ವ್ಯಾನಿಟಿ ವ್ಯಾನ್ಸ್ ಆಗಿರ್ಬೋದು, ನಮ್ಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ, ಅಲ್ಲೊಬ್ಬರು ಮುಸ್ಲಿಂ ಬಾಂಧವರ ಮನೆಯಲ್ಲೇ ನಮಗೆ ಒಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ಅವಕಾಶ ಎಲ್ಲ ಮಾಡ್ಕೊಳ್ತಿದ್ರು. ಇದೆಲ್ಲ ಹೊಸ ಅನುಭವ. ಆಮೇಲೆ ನೀವು ಯಾರ ಹತ್ರ ಒಂದು ಪ್ರೊಡಕ್ಷನ್ ಹೌಸಿನ ಬಗ್ಗೆ ಯಾರ ಹತ್ರ ಕೇಳ್ಬೋದು ಅಂತ ಹೇಳಿದ್ರೆ, ತುಂಬಾ ಪಿಕ್ಚರ್ಸ್ ಮಾಡಿದವ್ರ ಹತ್ರ ನೀವು ಪ್ರೊಡಕ್ಷನ್ ಹೌಸ್ ಅದು ಹೇಗಿತ್ತು ಇದು ಹೇಗಿತ್ತು ಅಂತ ಕೇಳ್ಬೋದು. ನನ್ನದು ಇದು ಒಂದು ಪುಟ್ಟ ಮಗುವಿನ ಸ್ಟೆಪ್ ಅಷ್ಟೇ. ಅಲ್ಲ, ಆದ್ರೂ ಕೂಡ ಹೇಳೋದು ಮೊದಲ ಸಿನಿಮಾದಲ್ಲಿ ತುಂಬಾ ದೊಡ್ಡ ಅನುಭವ ನಿಮಗೆ. ಖಂಡಿತ, ಇದು ಇದು ಆಕ್ಚುಲಿ ಲೆಕ್ಕ ಪ್ರಕಾರ ಒಂದು 6ನೇ ಸಿನಿಮಾ. ಹೌದು, ಬಟ್ ದೊಡ್ಡ ಸಿನಿಮಾದಲ್ಲಿ ಒಳ್ಳೆಯ ರೆಕಗ್ನಿಷನ್ ಸಿಕ್ಕಿರುವ ಸಿನಿಮಾದಲ್ಲಿ ಇದು ಒಂದು. ಖಂಡಿತ ಖಂಡಿತ, ಫಸ್ಟ್ ಒನ್. ಹಾಗಿರುವಾಗ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ, ಟೈಮಿಗೆ ಬಿಡ್ಲಿಲ್ಲ, ಆದ್ರೂ ಅದು ಫೈನಲ್ ಆ ತರ ಬರ್ಬೇಕಲ್ವಾ ಮೇಡಮ್, ಅದಕ್ಕೋಸ್ಕರ ವೇಟ್ ಮಾಡಿಸ್ತಾರೆ. ಹೌದು ಹೌದು ಹೌದು, ರಾತ್ರಿ 9 ಗಂಟೆವರೆಗೆ ಕೂತದಿದೆ. ಕೆಲವು ನವ್ಯ ಅವಳ ಶೂಟಿಂಗ್ ಮುಗಿಯುವಾಗ 2 ಗಂಟೆ ರಾತ್ರಿ ಆದದ್ದು ಇದೆ. ಓಹೋ, ಸೊ ರಾತ್ರಿ ಎಲ್ಲ ವರ್ಕ್ ಮಾಡಿ ನೆಕ್ಸ್ಟ್ ಡೇ ಕೂಡ ನಾವು ಬಂದಿದ್ದೇವೆ ಸೆಟ್ಟಿಗೆ. ನಮ್ಮನ್ನ ಕರ್ಕೊಂಡು ಹೋಗುದು, ಕರ್ಕೊಂಡ್ ಬರೋದು ಎಲ್ಲ ಅವರೇ ಮಾಡಿ. ಯಾವ ಯಾವ ಲೊಕೇಶನ್ ಅಲ್ಲಿ ಇತ್ತು ನಿಮ್ದು ಶೂಟಿಂಗ್? ಎಸ್, ನಮ್ಮದು ಇಲ್ಲಿ ಗವರ್ನಮೆಂಟ್ ಕಾಲೇಜ್ ಮಂಗಳೂರಲ್ಲಿ, ಯೂನಿವರ್ಸಿಟಿ ಅಲ್ಲಿ ಅಲ್ಲಿ ಇತ್ತು. ಆಮೇಲೆ ಉಳ್ಳಾಲದಲ್ಲಿ ಒಂದು ಬ್ಯಾಕ್ ವಾಟರ್ಸ್ ಒಂದು, ಹೌದು, ನೇತ್ರಾವತಿ ಬ್ರಿಡ್ಜ್ ಇದೆ ಕೆಳಗಡೆ, ಹೌದು ಅಲ್ಲಿ. ಆಮೇಲೆ ಅಲ್ಲೊಂದು ಇದು ಫಿಶ್ ಇದು ಎಂತ ಆಯಿಲ್ ಫ್ಯಾಕ್ಟರಿ ಅಂತ ಒಂದಿದೆ. ಓಕೆ, ಆ ಆಯಿಲ್ ಫ್ಯಾಕ್ಟರಿಯಲ್ಲಿ ಅವನನ್ನು ಕೊಲೆ ಮಾಡುವಂತದ್ದು, ಯಾರು ನಮ್ಮ ನವ್ಯನನ್ನ ಕಿಡ್ನಾಪ್ ಮಾಡಿ ತಗೊಂಡು ಹೋಗಿರ್ತಾನೆ. ಫಸ್ಟ್ ಬಗೀರ ಆಗುವ ಚಿತ್ರಣ, ನಾನು ಬಂದು ಬೈಯುದು, ನನ್ನ ಮಗಳಿಗೆ ಯಾರು ನ್ಯಾಯ ಕೊಡ್ಲಿಲ್ಲ ಅಂದ್ರು ಆ ದೇವರು ನ್ಯಾಯ ಕೊಟ್ಟಿದ್ದಾನೆ ಅಂತ ಹೇಳಿ, ದೇವರ ಬದಲಿ ಬಗೀರ ಬಂದ ಅಂತ ಹೇಳಿ ಆ ಒಂದು ಡೈಲಾಗ್ ಆದದ್ದು ಅಲ್ಲೇ. ಸೊ ಅಲ್ಲಿ ನಿಮಗೆ ಗೊತ್ತಿರ್ಬೋದು ನಾವು ಬ್ರಾಹ್ಮಿನ್ಸ್, ನನಗೆ ಆ ಸ್ಮೆಲ್ ಕೂಡ ಆಗೋದಿಲ್ಲ, ವಾಂತಿ ಬಂದಾಗ ಆಗ್ತದೆ ನನಗೆ, ತುಂಬಾ ಪ್ರಾಬ್ಲಮ್ ಆದದ್ದು ಅದೊಂದೇ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಜನರು ತಪ್ಪು ತಿಳ್ಕೊಳ್ಬಾರ್ದು, ನಾನು ಇದಕ್ಕೆ ಹೋಗುವಾಗ ಯಾವ್ದಕ್ಕೆ ಸೀನಿಗೆ ಹೋಗುವಾಗ ಫುಲ್ ಪರ್ಫ್ಯೂಮ್ ಅನ್ನ ಹಾಕೊಂಡು ನನಗೆ ಸ್ಮೆಲ್ಲೆ ಬರಬಾರ್ದು ಅಂತ ಹೇಳಿ ಹಾಕೊಂಡು ಹೋಗ್ತಿದ್ದೆ. ಆದ್ರೆ ಆ ಕ್ಯಾಮರಾ ಎಲ್ಲಿ ಆನ್ ಆಗ್ತದೆ ಎಲ್ಲ ಮರ್ತು ಹೋಗ್ತದೆ ನನಗೆ. ಪರ್ಫ್ಯೂಮ್ ಆಗಿ ಬೆವರು ಇಳಿತಾ ಉಂಟು, ಮೇಕಪ್ ಇಂದ ಇದಾಗ್ತಾ ಉಂಟು, ಏನಾದ್ರೂ ಸ್ಕಿನ್ ಟ್ಯಾನ್ ಆಗ್ತಾ ಉಂಟು. ಯಾವುದು ಅಂದ್ರೆ ಮಧ್ಯಾಹ್ನ ಹೊತ್ತಿಗೆ ಮಾಡಿದ್ದಾರೆ ಆ ಶೂಟ್ ಅನ್ನು, ಹೆವಿ ಬಿಸಿಲಿರುವಾಗ ಮಾಡಿದ್ದಾರೆ, ಸ್ವೆಟ್ಟಿಂಗ್ ಆಗ್ತಾ ಉಂಟು, ಮೈಯೆಲ್ಲ ಕರ್ಚ್ತಾ ಉಂಟು. ಆದ್ರೆ ಅದು ಯಾವುದು ಗಮನದಲ್ಲಿ ಇಟ್ಟುಕೊಳ್ಳದೆ ನಾವು ಮಾಡಿದ್ದೇವೆ. ಅದೊಂದು ಮೆಚ್ಚಲೇಬೇಕು. ಡಾಕ್ಟರ್ ಸೂರ್ಯ ಅವರ ಇದು ಕಣ್ಣು ಇದೆಯಲ್ಲ, ನಾನೇ ಎಣಿಸ್ಲಿಲ್ಲ ನಾನು ಈ ಪಾತ್ರವನ್ನು ನಾನು ಮಾಡಬಲ್ಲೆ ಅಂತ ಹೇಳಿ, ನನಗೆ ಕನಸಲ್ಲೂ ನಾನು ಎಣಿಸ್ಲಿಲ್ಲ. ನಿರ್ದೇಶಕರ ಬಗ್ಗೆ ಹೇಳಿ ಮೇಡಮ್, ಹೇಗಿದ್ರು ಸೆಟ್ ಅಲ್ಲಿ, ಯಾವ ತರ ಹೇಳಿಕೊಡ್ತಾ ಇದ್ರು, ಅಥವಾ ಅವರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ಅಂತ ಹೇಳಿ. ಅವರು ಅದರಲ್ಲಿ ಒಂದು ಡೈಲಾಗ್ ಇದೆ, ಏನಕ್ರೋ ಇದ್ದೀರಾ ನೀವೆಲ್ಲ ಅಂತ. ನಾನು ಏನಕ್ರೋ ಇದ್ದೀರಾ ನೀವೆಲ್ಲ, ಸಾಫ್ಟ್ ಆಗಿ ಮ್ಯಾಮ್, ಫ್ಯೂರಸ್ ಆಗಿರ್ಬೇಕು, ನಿಮ್ ಮಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ ಅವರು, ನಿಮ್ಗೆ ಆ ತರ ಫೀಲಿಂಗ್ ಬರ್ಬೇಕು ನೋಡಿ ನಿಮ್ ಮಗಳನ್ನ ಅವ್ರು ಹೀಗೆ ತೋರಿಸಿ ನನ್ನ ಹತ್ರ ಹೇಳ್ತಾ ಇದ್ದಾರೆ. ಸರಿ ಸರ್, ಇದು ತುಂಬಾ ಹೈ ವೋಲ್ಟೇಜ್ ಡ್ರಾಮಾ ಬೇಕು ಅಂತ ಹೇಳಿ ಫುಲ್ ಎನರ್ಜಿ ಹಾಕಿ, ಅಂದ್ರೆ ನನ್ನಲ್ಲಿರುವ ಎಲ್ಲ ನವರಸಗಳನ್ನ ಒಂದೇ ಸಲಕ್ಕೆ ಹಾಕಿ ಮಾಡಿದೆ. ಇಟ್ ವಾಸ್ ಫ್ರೂಟ್ಫುಲ್ ಅಕಾರ್ಡಿಂಗ್ ಟು ದ ವ್ಯೂವರ್ಸ್ ಅಂತ ನನಗೆ ಕಾಣ್ತದೆ. ಮತ್ತೆ ಅವ್ರ ಬಾಯಲ್ಲಿ ತುಂಬಾ ಸಹಸ್ರನಾಮ ಬರ್ತಾ ಇತ್ತು, ಎಲ್ರಿಗೂ ಬರ್ತಾ ಇತ್ತು. ಅದು ಸೆಟ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಕೆಲಸ ಸುಸುತ್ತಾಗಿ ಆಗುದಿಲ್ಲ. ಎಲ್ಲಿದ್ರ ಪೆಕ್ರಗಳ ಎಂತದ ಒಂದು ವರ್ಡ್ ಹೇಳ್ತಾ ಇದ್ರು, ಎಲ್ಲಿದ್ದೀರಾ ನೀವೆಲ್ಲ, ಏನ್ ಮಾಡ್ತಾ ಇದೀರಾ, ಲೋ ಬಾರ್ಲೋ ಇಲ್ಲಿ ಹೋಗಿ. ಅಂದ್ರೆ ಬೆಂಗಳೂರು ಕನ್ನಡ ಅಷ್ಟು ನನಗೆ ಒಂಥರ ರೂಢಿ ಆದದ್ದು ಅವರ ಕನ್ನಡವನ್ನು ಕೇಳಿ. ನಾವೆಲ್ಲ ಏನು ಮಚ್ಚಾ ಅಂತ ನಾವೇ ನಾನು ನವ್ಯನು ಹಾಗೆ ಮಾತಾಡ್ತಿದ್ವಿ. ಸೊ ಹಾಗಾಗಿ ಒಳ್ಳೆಯ ಅಂದ್ರೆ ಹೇಳ್ತಾರಲ್ಲ, ಗುರು ಯಾವತ್ತೂ ಜಾಸ್ತಿ ಪ್ರಶಂಸೆ ಮಾಡಬಾರ್ದಂತೆ, ನಮ್ಮನ್ನು ಬೈತಾ ಇರ್ಬೇಕಂತ. ಆವಾಗ್ಲೇ ನಾವು ಸರಿ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಸೌಮ್ಯ ಸುಧೀಂದ್ರ ರಾವ್ ಅವರು ರಿಯಲ್ ಲೈಫ್ ಅಲ್ಲಿ ಇಷ್ಟು ಮಕ್ಕಳಿಗೆ ನೀವೇ ಗುರುವಾಗಿದ್ದು, ಅಲ್ಲಿ ಹೋಗುವಾಗ ನೀವು ವಿದ್ಯಾರ್ಥಿ ಆಗಿದ್ರಿ ಅಂತ. ಖಂಡಿತ, ಇದು ಕರೆಕ್ಟ್ ಒಳ್ಳೆ ಪಾಯಿಂಟ್ ಅನ್ನ ನೀವು ಹೇಳಿದ್ರಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಅನುಭವ ತುಂಬಾ ಕಮ್ಮಿ ನನಗೆ ಈ ಆಕ್ಟಿಂಗ್ ಎನ್ನುವ ಫೀಲ್ಡ್ ಅಲ್ಲಿ.
ಅನುಭವ ನನಗೆ ತುಂಬಾ ಕಮ್ಮಿ. ಪುಟ್ಟ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಬಂದವಳು, ಏನು ದೊಡ್ಡ ವಿಷಯ ಅಲ್ಲ. ಬಟ್ ನನ್ನ ಗಂಡ ಯಾವಾಗಲೂ ಹೇಳ್ತಾನೆ, ಈ ಡೈಲಿ ಆಕ್ಟಿಂಗ್ ಅಂಪುನ ಲಿಂಕ್ ತಾನೆ ಪ್ರಾಬ್ಲಮ್ ಅಂತ ನನ್ನ ಗಂಡ ಯಾವಾಗಲೂ ಹೇಳಿಕೊಂಡು ನನಗೆ. ಅಂದರೆ ಸುಮ್ಮನೆ ಹೀಗೆ ಮಾತಾಡಿ ಗೊತ್ತು, ಹೀಗೆ ಮಾತು ನನ್ನ ಕೈ ಕಟ್ಟಿದ್ರೆ ನಂಗೆ ಮಾತೇ ಬರೋದಿಲ್ಲ. ಸೊ ನಾವೆಲ್ಲ ಆಕ್ಟಿಂಗ್ ಮಾಡ್ತಾ ಮುಖ ಎಲ್ಲ ಇದು ಎಕ್ಸ್ಪ್ರೆಷನ್ ಕೊಡ್ತಾನೆ ಮಾತಾಡೋದು. ಹಾಗಿರುವಾಗ ಇದೊಂದು ಒಳ್ಳೆಯ ಮಾಧ್ಯಮ ಆಯಿತು ನನಗೆ, ಇದೊಂದು ಒಳ್ಳೆಯ ಅನುಭವವನ್ನು ಕೊಟ್ಟಿದೆ. ಇನ್ನೂ ಯಾವ ಚಾಲೆಂಜ್ ಬಂದ್ರು ಬ್ರಿಂಗ್ ಇಟ್ ಆನ್ ಅಂತ ಹೇಳಬಲ್ಲೆ ಅಂತ ಹೇಳುವ ದೊಡ್ಡದನ್ನು ಮಾಡಿ ಆಯ್ತಲ್ಲ, ಆತ್ಮವಿಶ್ವಾಸ ಬಂದಿದೆ. ದೊಡ್ಡದನ್ನು ಮಾಡಿದ್ದೇನೆ ಅನ್ನುವ ಒಂದು ಇದು, ಇನ್ನೂ ಇನ್ನಷ್ಟು ಮಾಡಬೇಕು, ಯಾವ ಕ್ಯಾರೆಕ್ಟರ್ ಬಂದರೂ ಮಾಡಬೇಕು, ಇನ್ನೂ ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಬೇಕು ಅನ್ನುವ ಹಂಬಲ. ಇನ್ನಷ್ಟು ಪಾತ್ರಗಳು ಸಿಗಲಿ ಅಂತ ನಾವು ವಿಶ್ ಮಾಡ್ತೇವೆ. ಈಗ ಶೂಟಿಂಗ್ ನಿಮ್ದು ಕಂಪ್ಲೀಟ್ ಆಯ್ತು ಮೇಡಮ್, ಬಟ್ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಡಬ್ಬಿಂಗ್ ಆಗಿ ರಿಲೀಸ್ ಸ್ಟೇಜ್ಗೆ ಬರುವಾಗ ಒಂದಷ್ಟು ಒಂದೂವರೆ ವರ್ಷನ ಟೈಮ್ ಇರುತ್ತೆ. ಆವಾಗ ಕಾಯ್ತಾ ಇದ್ರ ನನ್ನ ಸೀನ್ ಇರ್ಬೋದ ಮಾರೆ ಸಿನಿಮಾದಲ್ಲಿ ಕಟ್ ಆಗ್ತದ ಅಥವಾ ಯಾವಾಗ ಮಾರೆ ಬರ್ತದೆ, ಇನ್ನೂ ಟೈಮ್ ಆಗ್ತಾ ಇದಾಗ್ತದೆ ಕೇಳ್ತಾರಲ್ಲ. ನೀವೀಗ ಒಂದು ಶೂಟಿಂಗ್ ಹೋದ ಮೇಲೆ ಮನೆಯಲ್ಲೇ ಸಾವಿರಾರು ಸಲ ಕೇಳ್ತಾರೆ, ಯಾವಾಗ ಮಾರೆ ಶೂಟಿಂಗ್ ಮಾಡಿ ಬಂದಿದ್ದು, ಯಾವಾಗ ರಿಲೀಸ್, ಯಾವಾಗ ರಿಲೀಸ್ ಅಂತ. ಆ ಅನುಭವ ಹೇಗಿತ್ತು ಅಂತ ಕೇಳ್ತಾ ಇದ್ದ ಕಿರಿಕಿರಿ ಅಲ್ಲ. ಮನೆಯಲ್ಲಿ ಅಷ್ಟು ಇರಲಿಲ್ಲ, ಅಂದರೆ ನಾನು ಈ ಲೈನಿಗೆ ಬರಬೇಕು ಅನ್ನುವ ಐಡಿಯಾದಲ್ಲಿ ಇರಲಿಲ್ಲ ಯಾವತ್ತು. ಹಾಗಾಗಿ ಮನೆಯಲ್ಲಿ ಅಂತ ಪ್ರೆಷರ್ ಇರಲಿಲ್ಲ. ಸೊ ಯಾವಾಗ ಬರ್ತದೆ, ನೀನು ಮಾಡಿದೆಯಲ್ಲ ಅನ್ನುವಂಥದ್ದು ಮನೆಯಲ್ಲಿ ಇರಲಿಲ್ಲ. ಬಟ್ ಹೊರಗಡೆ ಇತ್ತು. ಈಗ ಫ್ರೆಂಡ್ಸ್ ಆಗಿರ್ಬೋದು, ಅಕ್ವೆಂಟೆನ್ಸ್ ಆಗಿರ್ಬೋದು, ಡಾನ್ಸ್ ಟೀಚರ್ಸ್ ಆಗಿರ್ಬೋದು, ಏನು ಮಾಡಿರ್ತೀನಿ ನಿನ್ನದೊಂದು ಹೊಂಬಳೆದು ಯಾವಾಗ ಬರ್ತದೆ ಅಂತ ತುಂಬಾ ಜನ ಕೇಳಿದ್ದಾರೆ, ಒಬ್ಬರಿಬ್ರು ಅಲ್ಲ. ನಿಮ್ಮ ಜೊತೆ ಅವರಿಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಹಾ, ಅಂದ್ರೆ ಇವಳು ತುಂಬಾ ಸ್ಟೋರೀಸ್ ಎಲ್ಲ ಹಾಕ್ತಾ ಇದ್ಲು, ಇವರು ರಂಗಾಯಣ ರಘು ಸರ್ ಒಟ್ಟಿಗೆ ಎಲ್ಲ, ಇದೆಂತ ಬರ್ಲಿಲ್ವಾ ನಿಂದು ಅಂತ ತುಂಬಾ ಜನ ಕೇಳಿದ್ದಾರೆ. ಆಯ್ತಾ, ಮತ್ತೆ ಕೆಲವರು ಸ್ವಲ್ಪ ಮತ್ಸರದಲ್ಲಿ ಕೇಳೋರು ಇರ್ತಾರೆ, ಕೀಟಲೆ ಮಾಡ್ಲಿಕ್ಕೆ ಕೇಳೋರು ಇರ್ತಾರೆ. ನಾನು ಹೇಳ್ತೇನೆ, ಬರುವಾಗ ಬರ್ತದೆ ಮಾರ್ರೆ, ಅದಕ್ಕೆ ನೀವು ಯಾಕೆ ಟೆನ್ಷನ್ ಮಾಡೋದು ಅಂತ. ನಾನು ನನ್ನದು ಇದೆ ಹಾಗೆ ರಿಪ್ಲೈ ಹಾಗೆ, ನಾನು ತುಂಬಾ ತಲೆ ಕೆಡಿಸ್ಕೊಳ್ಳುವ ಜನ ಅಲ್ಲ ಹಾಗಿರುವಾಗ. ಬಟ್ ಒಳಗಿಂದ ನನಗೆ ಫೀಲ್ ಆಗ್ತದೆ, ಎಂತಪ್ಪ ಇವರು ಡಬ್ಬಿಂಗ್ ಹೇಸ ಕರೆಯುವುದಿಲ್ಲ, ಒಂದೂವರೆ ವರ್ಷ ಎರಡು ವರ್ಷ ಜಾಸ್ತಿ ಆಯ್ತು ನಮ್ಮನ್ನು ಡಬ್ಬಿಂಗಿಗೆ ಸಹ ಕರೀಲಿಲ್ಲ. ಡಬ್ಬಿಂಗ್ ಕರಿಬಹುದು ಅಂತ ಇತ್ತು, ಯಾಕೆಂತ ಹೇಳಿದ್ರೆ ನನ್ನದೇ ವಾಯ್ಸ್ ಬರ್ಬೇಕಲ್ಲ ಅಲ್ಲಿ. ಕರೆಕ್ಟ್ ಕರೆಕ್ಟ್, ಹೌದು. ನಾನು ಮಾಡಿದನ್ನ ಈಗ ಒಬ್ರು ಯಾರು ಮಾಡಿರ್ತಾರೆ ಅವರೇ ಡಬ್ಬಿಂಗ್ ಮಾಡಿದ್ರೆ ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗ್ತದೆ. ಅದು ನಿಜ, ಅದು ನಿಜ. ಯಾಕೆಂದ್ರೆ ಅದನ್ನ ನಾನು ಕಂಡುಕೊಂಡಿದ್ದೇನೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಡಬ್ಬಿಂಗ್ ಮಾಡುವಾಗ ನಾನು ಎರಡ್ ಸತಿ ಆಕ್ಟಿಂಗ್ ಮಾಡಿದ್ದೇನೆ ಅನ್ನುವ ಅನುಭವ. ಆ ಕ್ಯಾರೆಕ್ಟರ್ ಜೀವ ಕೊಡುವಂತದ್ದು, ಯಾಕೆಂತ ಹೇಳಿದ್ರೆ ಡಬ್ಬಿಂಗ್ ಮಾಡುವಾಗ ನಾನು ನಿಜ ಹತ್ತಿದ್ದೇನೆ. ಆ ಲಾಸ್ಟ್ ಇದೊಂದು ಅವಳು ನವ್ಯ ಅಂತ ಹೇಳಿ ಒಂದು ಆಕ್ರಂದನ ಉಂಟು. ಅದು ಹೇಗೆ ಫೀಲ್ ಮಾಡಿಕೊಂಡ್ರಿ ಅಂತ ಮೇಡಮ್? ನೀವು ಅದು ಎರಡು ಒಂದೂವರೆ ವರ್ಷ ಗ್ಯಾಪ್ ಆಗಿತ್ತು ಶೂಟಿಂಗ್ ಆಗಿ, ಅದು ತುಂಬಾ ಕಷ್ಟ ಆಗಿತ್ತು. ಅದೇ ಆ ಟೈಮ್ ಅಲ್ಲಿ ನನಗೆ ವ್ಯಾಕ್ಯೂಮ್ ಅಲ್ಲಿ ಇದ್ದೆ ಅಂತ ಹೇಳಿ ತಂದೆಯದ್ದು. ಹೌದು ಹೌದು. ಸೊ ಅದೆಲ್ಲ ಈ ಮಿಕ್ಸ್ಡ್ ಇಮೋಷನ್ಸ್ ಅಂತ ಹೇಳ್ತಾರಲ್ಲ, ಆ ತರ ನನಗೆ ಒಂದು ಫಸ್ಟ್ ಟೈಮ್ ಮಾಡುವಾಗ ಆಗ್ಲಿಲ್ಲ. ಅದು ಡಾಕ್ಟರ್ ಸೂರ್ಯ ಅವ್ರು ಕೇಳಿದ್ರು, ಏನ್ ಮೇಡಮ್ ನಿಮ್ದೇ ಕಣ್ಣು ನೋಡಿ, ಆ ಕಣ್ಣು ನೋಡಿದ್ರೆ ನಿಮ್ಗೆ ಹೇಗ್ ಅನಿಸ್ಬೇಕು, ಬೆಂಕಿ ತರ ಉರಿತಾ ಇದೆ, ನೀವ್ ಹೇಗ್ ಮಾಡಿದೀರಾ ಕಣ್ಣು ನೋಡಿ ಮೇಡಮ್ ಅಂತ. ಆಮೇಲೆ ಕಣ್ಣನ್ನ ನೋಡಿದೆ ನಾನು, ಕಣ್ಣನ್ನು ನೋಡಿದಾಗ ಹೌದು ಇದಕ್ ಜಸ್ಟಿಸ್ ಕೊಡ್ಬೇಕು ಅಂತ ಹೇಳಿ ನನ್ನ 200% ಕೊಡುವ ಪ್ರಯತ್ನ. ಅದು ನಿಜವಾಗಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಿ, ನಾನು ಆ ಸೀನನ್ನ ಕಣ್ಣಲ್ಲಿ ಇಟ್ಟುಕೊಂಡು ನಾನು ಕೂಗಿದ ರೀತಿಯಲ್ಲಿ ನನ್ನ ಕಣ್ಣಿಂದ ದಳ 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 ನೀರು ಇಳಿತಾ ಉಂಟು. ಇದು ಬೇಕಾದದ್ದು ಅಂತ ಹೇಳಿದರು ಅವರು, ಡಾಕ್ಟರ್ ಸೂರಿ ಇದು ಬೇಕಾದದ್ದು ಅಂತ ಅವರು ತುಂಬ ಖುಷಿಪಟ್ಟರು. ಅದಕ್ಕಿಂತ ಮುಂಚೆ ಮಾಡುವಾಗ ಕ್ರ್ಯಾಕ್ ಆಯಿತು, ವಾಯ್ಸ್ ಕ್ರ್ಯಾಕ್ ಆಯಿತು, ಸ್ವಲ್ಪ ಬಿಸಿನೀರೆಲ್ಲ ಕುಡೀರಿ ಅಂದರೆ ಅದರಲ್ಲಿ ಕಿರ್ಚಾಡುವ ಕಿರ್ಚಾಡುವ ಪಾತ್ರ ಅಲ್ವಾ. ಇದಾದ ಮೇಲೆ ಇನ್ನೊಂದು ಸತಿ ಕರೆದ್ರು ನನ್ನ ಡಬ್ಬಿಂಗಿಗೆ, ಎರಡು ಸಲ ಹೋಗಿದ್ದೆ. ಎರಡು ಸತಿ ಹೋಗಿದ್ದೆ ಅಂದರೆ ಅದರಲ್ಲಿ ಈ ಸರ್ಟಿಫಿಕೇಟ್ ಕೊಡುವಾಗ ಆ ವರ್ಡ್ಗೆ ಒಂದು ಪರ್ಯಾಯ ಒಂದು ವರ್ಡ್ ಅನ್ನು ಶೂಟ್ ಮಾಡಿ ಬಿಡುವ ಬರದಿದ್ದ ಅದು. ಮತ್ತೆ ಕಿರ್ಚುವ ಸೀನ್ ಅಲ್ಲಿ ಅವರು ನೆಕ್ಸ್ಟ್ ಸೀನಿಗೆ ಇನ್ಕ್ಲೂಡ್ ಆಗುವ ಹಾಗೆ ಸ್ವಲ್ಪ ಕಿರಿಚುವ ಇದು ಎಲ್ಲ ತಕೊಂಡ್ರು. ಸೊ ಹಾಗಾಗಿ ಎರಡ್ ಸತಿ ಡಬ್ಬಿಂಗಿಗೆ ಹೋಗಿದೆ. ಡಬ್ಬಿಂಗಿಗೆ ಕರೆದ್ರಲ್ಲ, ಆಗ ನನಗೊಂದು ಧೈರ್ಯ ಆಯ್ತು, ಕನ್ಫರ್ಮ್ ಇತ್ತು ನನ್ನದೊಂದು ಸೀನ್ ಬರ್ಬೋದು ಅಂತ ನನಗೊಂದು ಕನ್ಫರ್ಮ್ ಇತ್ತು. 31ಕ್ಕೆ ರಿಲೀಸ್ ಅಂತ ಹೇಳಿದ್ದಾರೆ. ಅದರ ಹಿಂದಿನ ದಿವಸದ ಫೀಲಿಂಗ್ ಹೇಳಿ. 30ಕ್ಕೆ ಈಗ 31ಕ್ಕೆ ರಿಲೀಸ್, ಅದರ ಹಿಂದಿನ ದಿವಸ ಒಂದು ಇರ್ತದಲ್ಲ ಟೆನ್ಷನ್ ಇತ್ತು.
ಖಂಡಿತ ಇತ್ತು ನನ್ನ ಸೀನ್ ಎಷ್ಟು ಬರ್ಬೋದು ನೋಡಿದವರು ಏನು ಹೇಳಬಹುದು ದೊಡ್ಡ ದೊಡ್ಡ ಚೆನ್ನಾಗಿರಬಹುದು ರಂಗಾಯಣ ರಘು ಸರ್ ಇದ್ರಲ್ಲಿ ನೋಡಿದ್ದೇನೆ ಡಬ್ಬಿಂಗ್ ಅಲ್ಲಿ ನೋಡಿದ್ದೇನೆ ಸಂಪೂರ್ಣ ಸಿನಿಮಾ ತೋರಿಸಿದಿರಲ್ಲ ಅಲ್ಲಿ ನಿಮ್ಮ ಪಾತ್ರ ಮಾತ್ರ ಹೇಗಿರ್ಬೋದು ಅನ್ನುವ ಕ್ಯೂರಿಯಾಸಿಟಿ ತುಂಬಾ ಇತ್ತು ನಾನು ಡೇ 1 ಎಲ್ಲಿ ನೋಡಿದ್ರಿ ಸಿನಿಮಾ ಮೊದಲ ದಿನ ಭಾರತ್ ಸಿನಿಮಾಸ್ಗೆ ಹೋದ್ವಿ ಓಕೆ ನಾನು ಅಂತಲ್ಲ ನಾವ್ ಆಕ್ಚುಲಿ ದೀಪಾವಳಿ ಆಚರಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಬಗಿನಿ ಸಮಾಜ ಅಂತ ಹೇಳಿ ಒಂದು ಮಕ್ಕಳ ಇದು ಉಂಟು ಕರೆಕ್ಟ್ ಆಶ್ರಮ ಅಲ್ಲಿಗೆ ಹೋಗಿ ನಾವು ಸ್ವಲ್ಪ ಅಕ್ಕಿ ತೆಂಗಿನಕಾಯಿ ಎಲ್ಲ ಅಲ್ಲಿಯ ಮಕ್ಕಳಿಗೆ ಕೊಟ್ಟು ಆಮೇಲೆ ಮೂವಿಗೆ ಹೋಗುವ ಅಂತ ಹೇಳಿ ಪ್ರತಿ ವರ್ಷ ನಾವು ದೀಪಾವಳಿಗೆ ಹೋಗ್ತೇವೆ ನಾನು ನನ್ನ ಮಕ್ಕಳೆಲ್ಲ ಹೋಗ್ತೇವೆ ಸೊ ಅಲ್ಲಿಗೆ ಹೋದ ನಂತರ ಮಕ್ಕಳನ್ನು ಕರ್ಕೊಂಡು ಬಗೀರ ನೋಡುವ ಅಂತ ಹೇಳಿ ಹೊರಟ್ವಿ ಹೊರಟಾಗ ನಾನು ಡ್ರೈವ್ ಮಾಡೋದು ನನ್ನ ತಲೆಯಲ್ಲಿ ಇದೇ ಆಲೋಚನೆ ಹೇಗಿರ್ಬೋದು ನಾನು ಬರುವಾಗ ನನ್ನ ಸೀನ್ ಎಲ್ಲಿಂದ ಆರಂಭ ಆಗ್ಬೋದು ನನಗೆ ಯಾವ ಐಡಿಯಾ ಇರಲಿಲ್ಲ ಹೇಗೆ ಬರ್ಬೋದು ನನ್ನ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರೆ ಯಾವ್ದು ಟ್ರ್ಯಾಕ್ ಬರ್ತದೆ ಯಾವ್ದು ಬಗೀರಾ ಅಂತ ಟೈಟಲ್ ಅದ್ರದ್ದೊಂದು ಕ್ಲಿಕ್ ಮಾಡಿ ಪೋಸ್ಟ್ ಮಾಡುವ ಅಂತ ಇಟ್ಕೊಂಡು ನಿಂತಿದ್ದಾರೆ ಇದು ಆಲ್ಮೋಸ್ಟ್ ಮಿಡ್ ಹಾಫ್ ಆಗುವಾಗ ಬರುದಲ್ವಾ ಆಕ್ಚುಲಿ ನನ್ನ ಸೀನ್ ಎಲ್ಲ ಆದ ಮೇಲೆ ಬರುದು ನನ್ನ ನನ್ನ ಹತ್ರ ಆಚೆ ಸೈಡ್ ಅಲ್ಲಿ ಒಬ್ರು ಕೂತಿದ್ದಾರೆ ಅದಕ್ಕಿಂತ ಮುಂಚೆ ಒಳ್ಳೆ ಸಿಳ್ಳೆ ಎಲ್ಲ ಇತ್ತು ಅಂದ್ರೆ ಅವನು ಇದು ಬರುವಾಗ ಸೊ ಇದೆಲ್ಲ ಇತ್ತು ಒಳ್ಳೆ ಅವನ ಎಲ್ಲ ವಿಸಿಲ್ ಹಾಕುದು ಎಲ್ಲ ಇತ್ತು ನಾನು ಬರುವಾಗ ಮೌನ ಅದನ್ನ ತುಂಬಾ ಜನ ಹೇಳಿದ್ರು ನನ್ನ ಅಪಿಯರೆನ್ಸ್ ಬರುವಾಗ ಅದರಲ್ಲಿ ಮೌನ ಅಂದ್ರೆ ಒಂದು ಆಕ್ರಂದನ ಒಂದು ಬಿಚ್ಚಿ ಹೇಳಿದ ಹಾಗೆ ಒಂಥರ ಫೀಲ್ ಸೋತ ತಾಯಿಯ ಒಂದು ಆಕ್ರಂದನ ಇದ್ದ ಹಾಗೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನನ್ನ ಪಕ್ಕದಲ್ಲಿ ಕೂತವರು ಕೂಗ್ತಾ ಇದ್ದಾರೆ ನಾನು ಫೀಲ್ ಮಾಡಿದರೆ ಅವರ ಪಾತ್ರ ನಾನು ಅವರನ್ನ ಹೀಗೆ ಮಾಡಿ ಓ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಹೇಳಿ ಹೀಗೆ ನೋಡಿ ಹೀಗೆ ನೋಡಕ್ ಇಲ್ಲಿ ನನ್ನ ಮಕ್ಕಳು ಕೂತವರ್ಸಿ ಕೂಗ್ತಾ ಇದ್ರು ಖುಷಿ ಆಯ್ತು ನನ್ನ ವರ್ಕ್ ರೀಚ್ ಆಯ್ತು ಅಂತ ಹೇಳಿ ಖುಷಿ ಆಯ್ತು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಯ್ತು ಹಾಗಾಗಿ ಆಮೇಲೆ ಸೆಕೆಂಡ್ ಹಾಫ್ ಮೂವಿ ಚೆನ್ನಾಗಿತ್ತು ಕತೆ ಎಲ್ಲಿಂದ ಎಲ್ಲಿಗೂ ಹೋಗ್ತದೆ ಆಮೇಲೆ ಅವನು ತುಂಬಾ ಕೆಲಸಗಳನ್ನು ಅದ್ರಲ್ಲಿ ಕಾಮಿಡಿಯು ಇತ್ತು ಸಟಲ್ ಕಾಮಿಡಿ ತುಂಬಾ ತೀರಾ ಕಾಮಿಡಿ ಅಂತ ಸಹ ಅಲ್ಲ ಕತೆಗೆ ಬೇಕು ಹೊಂದಿಸಿಕೊಂಡು ಹೋಗುವ ರೀತಿಯ ಕಾಮಿಡಿಗಳು ಇತ್ತು ಬಟ್ ಶ್ರೀಮುರಳಿ ಅವರ ಅಪಿಯರೆನ್ಸ್ ಆಗಿರ್ಬೋದು ಅವರ ಡೆಡಿಕೇಷನ್ ಪ್ರೆಸೆನ್ಸ್ ಆಗಿರ್ಬೋದು ಆ ಒಂದು ಫಿಟ್ನೆಸ್ ಅನ್ನ ಎಷ್ಟು ಚಂದ ಮೇಂಟೈನ್ ಮಾಡಿರ್ತಾರೆ ಕಾಪ್ ಅಂತ ಹೇಳಿದ್ರೆ ಸೀರಿಯಸ್ ಕಾಪ್ ತರನೇ ರೆಡಿ ಆಗಿದ್ದಾರೆ ಅವರು ಬಾಡಿ ಬಿಲ್ಡ್ ಎಲ್ಲ ಮಾಡಿ ಹೌದು ನಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಶ್ರೀಮುರಳಿ ಅವರನ್ನ ಅಪ್ರಿಶಿಯೇಟ್ ಮಾಡಿದಷ್ಟು ಮುಗಿಯೋದಿಲ್ಲ ಬಹುಶಃ ಶ್ರೀಮುರಳಿಗೆ ಕರ್ನಾಟಕದಲ್ಲಿ ಈ ಮೂವಿ ಆದ ನಂತರ ಇನ್ನಷ್ಟು ಫ್ಯಾನ್ ಫಾಲೋವಿಂಗ್ ಖಂಡಿತ ಹಾಗೆ ನನಗೂ ತುಂಬಾ ರೆಕಗ್ನೇಷನ್ ಸಿಕ್ಕಿತ್ತು ಇದಕ್ಕೆ ಹೋದಾಗ ಎಲ್ಲಿಯಾದರೂ ಪಾನಿಪುರಿ ತಿನ್ಲಿಕ್ಕೆ ಹೋದಾಗ ಸರ್ KMC ಒಂದು ಡಾಕ್ಟರ್ ಅಂತೆ ಅವರು ನನ್ನನ್ನು ರೆಕಗ್ನೈಸ್ ಮಾಡಿದ್ರು ನನಗೆ ಆಶ್ಚರ್ಯ ಆಯ್ತು ಇವ್ರು ಹೇಗೆ ರೆಕಗ್ನೈಸ್ ಮಾಡಿದ್ರು ಅಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರು ನಿಮ್ಮ ಮಾತು ನಿಮ್ಮ ವಾಯ್ಸ್ ಅಲ್ಲಿ ಗೊತ್ತಾಯ್ತು ನಿಮ್ಮ ವಾಯ್ಸ್ ಅಲ್ಲಿ ಗೊತ್ತಾಯ್ತು ಅಂತ ಆತರ ಕೆಲವರು ರೆಕಗ್ನೈಸ್ ಮಾಡ್ತಾರೆ ಇನ್ನು ಕೆಲವರು ಅದು ನೀವ ಮಾರ್ರೆ ಅಂತ ಕೇಳುವ ರೀತಿಯಲ್ಲೂ ಕೇಳಿದ್ದು ಇದ್ದಾರೆ ಪ್ರಾಬಬ್ಲಿ ನಿಮ್ಮ ಇಂಟರ್ವ್ಯೂ ನಂತರ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಅವಕಾಶಗಳು ಬರಲಿ ಅಂತ ನಾವು ವಿಶ್ ಮಾಡ್ತೇವೆ ಮೇಡಮ್ ಈಗ ನಿಮ್ಮ ಬಗೀರ ನಿಮ್ಮ ಒಂದು ಸಿನಿಮಾ ಕೆರಿಯರ್ ನಲ್ಲಿ ಒಂದು ತುಂಬಾ ದೊಡ್ಡ ಸಿನಿಮಾ ಒಂದು ಸ್ಪೆಷಲ್ ಸಿನಿಮಾ ನಿಜವಾಗ್ಲೂ ನೀವು ಈ ಒಂದು ಸಿನಿಮಾ ಬಿಡುಗಡೆಯಾದ ದಿನವನ್ನಾಗಿರ್ಬೋದು ಈ ಸಿನಿಮಾವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದಾದ್ಯಂತ ಸೌಮ್ಯ ಅವರು ದೊಡ್ಡ ರೀತಿಯಲ್ಲಿ ಪರಿಚಯವಾದಂತಹ ದೊಡ್ಡ ಪರದೆಯಲ್ಲಿ ಬಂದಂತ ಸಿನಿಮಾ ಎಷ್ಟು ಖುಷಿ ಇದೆ ಈ ಒಂದು ಜರ್ನಿ ಐ ಶುಡ್ ಥ್ಯಾಂಕ್ ದಿಸ್ ಯೂನಿವರ್ಸ್ ಇದು ಇಂತಹ ಒಳ್ಳೆಯ ಕ್ಷಣಗಳು ಇಂತಹ ಒಳ್ಳೆಯ ಅನುಭವಗಳು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ನನ್ನ ತಂದೆ ತಾಯಿ ಮಾಡಿರುವ ಪುಣ್ಯದಲ್ಲಿ ನನಗೆ ಇಂಥದ್ದೊಂದು ಸಿಕ್ಕಿರ್ಬೋದು ಅಂತ ಹೇಳಿ ನನಗೆ ಅನಿಸಿಕೆ ನನ್ನ ಅನಿಸಿಕೆ ಎಲ್ಲಿಯಾದರೂ ನನ್ನ ತಂದೆ ತಾಯಿ ಮಾಡಿರುವ ಪುಣ್ಯದಲ್ಲಿ ನನಗೆ ನಾನೇನು ಪುಣ್ಯ ಮಾಡಲಿಲ್ಲ ಬಿಡಿ ಹಾಗಿರುವಾಗ ಅವರ ಪುಣ್ಯ ಫಲದಲ್ಲಿ ನನಗೆ ಇಂತಹ ಒಂದು ರೆಕಗ್ನಿಷನ್ ಸಿಕ್ಕಿರ್ಬೋದು ಇಂತಹ ಒಂದು ಅವಕಾಶ ಸಿಕ್ಕಿರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ ಈಗ ನಿಮ್ಮ ಜರ್ನಿ ಆಗಿರ್ಬೋದು ಬಗೀರದ ಮೇಕಿಂಗ್ ಕಥೆಯನ್ನ ನೀವು ಹೇಳಿದ್ರಿ ಬಹುಶಃ ಇಷ್ಟು ಹೊತ್ತು ಗಾಢವಾಗಿ ಕೂತು ನಿಮ್ಮ ಜರ್ನಿಯನ್ನ ಕೇಳಿದ ವೀಕ್ಷಕರಿಗೆ ಕೊನೆಯದಾಗಿ ನಿಮ್ಮ ಕಿವಿ ಮಾತು ಮತ್ತು ಇಷ್ಟು ಪ್ರೀತಿಯಿಂದ ಅಪ್ಪಿಕೊಂಡು ಮುದ್ದಾಡಿದ್ದಾರೆ ನಿಮ್ಮ ಪಾತ್ರವನ್ನು ಇಷ್ಟಪಟ್ಟಿದ್ದಾರೆ ಅವರೇ ಅವರ ಫ್ಯಾಮಿಲಿಯವರೇ ಯಾರಾದ್ರೂ ಇರಬಹುದು ಅಂತ ಹೇಳಿ ಥಿಯೇಟರ್ ನಲ್ಲಿ ಹತ್ತಿದ್ದಾರೆ ಆ ಒಂದು ಆಕ್ರಂದನವನ್ನ ಅಷ್ಟು ಫೀಲ್ ಮಾಡಿದ್ದಾರೆ ಕರ್ನಾಟಕ ಜನತೆಗೆ ಏನು ಹೇಳ್ತೀರಿ ಅಂತ
ಜನತೆಗೆ ಹೇಳುವಷ್ಟು ಅಲ್ಲ, ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಥ್ಯಾಂಕ್ ಯು ಅನ್ನುವಂಥದ್ದು ಬರೇ ಒಂದು ಶಬ್ದ ಆಗಿರ್ತದೆ. ಬಟ್ ಇಂತಹ ಅವಕಾಶಗಳನ್ನು ನನಗೆ ಕೊಟ್ಟಿರುವ ಈ ದಾರಿಗೆ ಅಂದ್ರೆ ಕಲ್ಲು ಮುಳ್ಳುಗಳು ನಮ್ಮ ನಡವಳಿಕೆಯಲ್ಲಿ ತುಂಬಾ ಸಿಗ್ತದೆ. ಆದ್ರೆ ನಮ್ಮನ್ನ ಗುರ್ತ ಮಾಡಿ ಕೊಡುವವರು ಅಂದ್ರೆ ಈ ಪಾತ್ರಕ್ಕೆ ನೀವು ಆಗ್ಬಹುದು, ಇದು ನೀವು ಟ್ರೈ ಮಾಡಿ ಅಂತ ಹೇಳುವವರು, ಅಥವಾ ನಮ್ಮನ್ನ ಗೈಡ್ ಮಾಡುವವರು, ಗುರು ಸಮಾನರಾಗಿರುವವರು, ಇವರೆಲ್ಲರನ್ನ ನಾನು ಫಸ್ಟ್ ಪ್ರಾತಃ ಸ್ಮರಣೀಯರು ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಲೈಫ್ ಅಲ್ಲಿ ಒಂದು ತಿರುವು ಕೊಟ್ಟವರು. ಹಾಗಿರುವಾಗ ಅವರೆಲ್ಲರಿಗೂ ನಾನು ಧನ್ಯವಾದ. ಇನ್ನೊಂದು, ಈ ನನ್ನ ಜರ್ನಿಯಲ್ಲಿ ನನಗೆ ಸಂತೋಷ ಕೊಟ್ಟವರು ನನ್ನ ಮಕ್ಕಳಾಗಿರ್ಬೋದು, ನನ್ನ ಫ್ಯಾಮಿಲಿಯವರಾಗಿರ್ಬೋದು, ಅಥವಾ ನಿಮ್ಮಂತಹ ಗೆಳೆಯರು, ಬೇರೆ ಗೆಳೆಯರು, ಇವರೆಲ್ಲರೂ ನೀನು ತುಂಬಾ ಚಂದ ಮಾಡಿದ್ದಿ ಅಂತ ಹೇಳಿ ಒಂದು ಪ್ರೋತ್ಸಾಹದ ಮಾತು ಹೇಳ್ತಾರೆ. ಇದು ನಮಗೆ ಒಂದು ಬೂಸ್ಟ್, ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಿದಾಗೆ ಒಂದು ಬೂಸ್ಟ್ ಕೊಡ್ತದೆ. ಹಾಗಿರುವಾಗ ಇವರೆಲ್ಲರನ್ನ ಮನದಾಳದಿಂದ ನಾನು ವಂದಿಸ್ತೇನೆ. ನನ್ನ ಗುರುಗಳಿಗೆ, ನನಗೆ ನವರಸಗಳನ್ನು ಕಳಿಸಿಕೊಟ್ಟಂತ ನನ್ನ ಗುರುಗಳಿಗೆ ನಾನು ವಂದನೆ ತಿಳಿಸಿ. ಎಸ್, ನೀವು ಇಷ್ಟು ಸಮಯ ಕೊಟ್ಟು ನಿಮ್ಮ ಭಗೀರಥ ಮೇಕಿಂಗ್ ಕಥೆಯನ್ನ ಹಾಗೂ ನಿಮ್ಮ ಒಂದು ಪರಿಚಯವನ್ನ ಕರ್ನಾಟಕ ಜನತೆಗೆ ಮಾಡಿಸಿದ್ದೀರಿ. ಧನ್ಯವಾದಗಳು, ಶುಭವಾಗಲಿ. ನಿಮಗೆ ನಮ್ಮ ಶುಭ ಹಾರೈಕೆ ಏನು ಅಂತ ಹೇಳಿದರೆ, ಭಗೀರಥ ಮೂಲಕ ಕರ್ನಾಟಕ ಜನತೆಗೆ ನೀವು ಯಾರು ಅಂತ ಪರಿಚಯ ಆಯಿತು. ಬಹುಶಃ ಈ ಪಾತ್ರ ಯಾರು ಅಂತ ಸಾಕಷ್ಟು ಜನ ಹುಡುಕ್ತಾನೆ ಇರಬಹುದು. ನಿಮ್ಮ ಪ್ರೊಫೈಲ್ ಹೆಸರು ಗೊತ್ತಿಲ್ಲದೆ, ನೀವು ಯಾರು ಅಂತ ಗೊತ್ತಿಲ್ಲದೆ, ಇವರ ಹೆಸರು ಬಂದು ಸೌಮ್ಯ ಸುಧೀಂದ್ರ ರಾವ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ. ಬೇರೆ ಎಲ್ಲ ಲ್ಯಾಂಗ್ವೇಜಿಂದನೂ ಯಾರೆಲ್ಲ ಇವರ ನಟನೆಯನ್ನು ಇಷ್ಟಪಟ್ಟು ನಮ್ಮ ಸಿನಿಮಾದಲ್ಲೂ ನಟಿಸ ಅವರ ನಟನೆಗೆ ಕರಿಬೇಕು ಅಂತ ಅನ್ಕೊಂಡಿದ್ದೀರೋ ಎಲ್ಲರವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತಷ್ಟು ಮಗದಷ್ಟು ಅವಕಾಶಗಳು ಸಿಗಲಿ, ದೊಡ್ಡ ರೀತಿಯಲ್ಲಿ ನಮ್ಮ ಮಂಗಳೂರಿನ ಹೆಸರನ್ನು ನೀವೆಲ್ಲ ಕಡೆ ಬೆಳಗಿಸಲಿ ಅಂತ ನಿಮಗೆ ಶುಭ ಹಾರೈಸ್ತೇನೆ ಮೇಡಮ್. ಥ್ಯಾಂಕ್ ಯು ಸೂರಜ್. ಇದೆಂತ ಅಂತ ಹೇಳಿದ್ರೆ, ಸೂರಜ್ ಅನ್ನುವಂಥದ್ದು ಸೂರ್ಯನ ಪ್ರತೀಕ. ಹಾಗಾಗಿ ನನ್ನ ಲೈಫಲ್ಲಿ ಇದೊಂದು ಸೂರ್ಯನಾಗಿ ಕಂಗೊಳಿಸಬಹುದು ಅನ್ನುವ ಒಂದು ಆಶಯದಲ್ಲಿ ಈ ಬೊಂಬಾಟ್ ಸಿನಿಮಾದ ಎಲ್ಲ ಪ್ರೋತ್ಸಾಹಕರಿಗೂ, ವೀಕ್ಷಕರಿಗೂ, ಬೆಂಬಲಿಗರಿಗೂ, ಎಲ್ರಿಗೂ ಮನದಾಳದ ವಂದನೆಯನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಇಷ್ಟು ಹೊತ್ತು ನೀವು ಬಗೀರ ಸಿನಿಮಾದ ಕಲಾವಿದರಾದಂಥ ಸೌಮ್ಯ ಸುಧೀಂದ್ರ ರಾವ್ ಅವರ ಒಂದು ವಿಡಿಯೋವನ್ನು ನೋಡಿದ್ರಿ, ಮೇಕಿಂಗ್ ಕಥೆಯನ್ನು ಕೇಳಿದ್ರಿ. ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅನ್ಕೋತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಬಗೀರ ಸಿನಿಮಾನ ನೋಡಿದರೆ, ಎಷ್ಟು ಸಲ ನೋಡಿದ್ರಿ, ಎಲ್ಲಿ ನೋಡಿದ್ರಿ, ಸಿನಿಮಾ ಹೇಗನ್ನಿಸ್ತು, ಸೌಮ್ಯ ಸುಧೀಂದ್ರ ರಾವ್ ಅವರ ನಟನೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಹಾಕೋದ್ರ ಮೂಲಕ ತಿಳಿಸಿ. ಅದಕ್ಕೆ ಸೌಮ್ಯ ಮೇಡಮ್ ಅವರು ರಿಪ್ಲೈಯನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಧನ್ಯವಾದ, ನಮಸ್ಕಾರ.